प्रौरजन्तमनुपेतमपेतकृत्यं द्वैपायनो विरहकातर आजुहावा पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकमध्यात्मदीपम् अतितितीर्षतां तमुन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये मातर्मे मातरिष्वन्न पितरतुल गुरो भ्रातरिष्टाप्त बंधो स्वामिन् सर्वांतरात्मन् नजर जर इतर जन्म मृत्यामयानां गोविंदे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां तद्गुणगण बृहतीं चाश्वतीं आचुदेव ಭರತ ರಹುಗಣನಿಗೆ ಮನಸ್ಸಿನ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಕಡೆಯ ಹಂತದಲ್ಲಿ ಕೆಲವೊಂದು ಮಾತುಗಳನ್ನು ಆಡ್ತಾನೆ. ಅದರೊಂದಿಗೆ 11ನೇ ಅಧ್ಯಾಯ ಮುಗಿಯುತ್ತೆ. 5ನೇ ಸ್ಕಂಧದ 11ನೇ ಅಧ್ಯಾಯ. ಮನಸ್ಸು ಭೌತಿಕವಾದ ವಸ್ತುಗಳಲ್ಲಿ ಕಾರ್ಯಕಾರಣ ಭಾವವನ್ನು ಒಪ್ಪಿಕೊಂಡಿದೆ. ಈ ಕಾರ್ಯಕಾರಣ ಭಾವವನ್ನು ನಮ್ಮ ಮನಸ್ಸು ಭೌತಶಾಸ್ತ್ರದ ಮೂಲಕ ಗ್ರಹಿಸ್ತಾ ಇದೆ. ಸ್ವಿಚ್ ಹಾಕಿದರೆ ಫ್ಯಾನ್ ತಿರುಗೋದು ಹೇಗೆ, ಉಗಿಬಂಡಿ ಟ್ರೈನು ಓಡುವ ರೀತಿ ಏನು, ವಿಮಾನ ಹೋಗಬೇಕಾದ್ರೆ ಅದಕ್ಕೆ ಯಾವ ರೀತಿ ನಿಯಮಗಳು ಅಪ್ಲೈ ಆಗುತ್ತೆ, ಇದು ಮನಸ್ಸು ಯೋಚನೆ ಮಾಡುವಂಥದ್ದು. ಮನಸ್ಸು ಏನು ಮಾಡುತ್ತೆ, ಪರಮಾತ್ಮನನ್ನು ಕಾರಣ ಅಂತ ಚಿಂತನೆ ಮಾಡೋದಿಲ್ಲ. ನಮ್ಮ ಸುತ್ತಮುತ್ತ ಇರುವ ವಸ್ತುಗಳೇ ಕಾರ್ಯಕಾರಣ ಭಾವವನ್ನು ಹೊಂದಿ ಪರಸ್ಪರ ಹೆಣೆದುಕೊಂಡಿದೆ ಅಂತ ಯೋಚನೆ ಮಾಡಿಬಿಡತ್ತೆ. ಇದು ಎಲ್ಲಿಗೆ, ವಸ್ತುವಿನ ಭೌತಿಕವಾದ ಕ್ರಿಯೆಯಲ್ಲಿ ಮಾತ್ರ. ಅದೇ ನಾವು ಒಂದು ವಸ್ತುವನ್ನು ಎಚ್ಚರಿಕೆಯಿಂದ ಬಳಸಬೇಕು, ಬೇರೆಯವರು ಬದುಕಬೇಕು, ಪ್ರಕೃತಿ ಕೊಟ್ಟ ವಸ್ತುವನ್ನು ಹಿತಮಿತವಾಗಿ ಬಳಸಬೇಕು ಇತ್ಯಾದಿಗಳಲ್ಲಿ ಇಲ್ಲ. ಅದು ಹೆಂಗೆ ಬೇಕಾದರೆ ಆಗತ್ತೆ. ಭೋಗದ ವಿಚಾರದಲ್ಲಿ ಪರಸ್ಪರ ಅವಲಂಬನೆಯನ್ನು ನಮ್ಮ ಮನಸ್ಸು ಒಪ್ತಾ ಇಲ್ಲ. ಶಾಸ್ತ್ರದ ವಿಚಾರದಲ್ಲಿ ಶಾಸ್ತ್ರ ಹೇಳಿದ್ರೂ ಒಪ್ತಾ ಇಲ್ಲ. ಅಪರಸ್ಪರ ಸಂಭೂತಂ ಅಂತಲೇ ನಮ್ಮ ಮನಸ್ಸು ದೈತ್ಯರ ರೀತಿಯಲ್ಲಿ ಯೋಚನೆ ಮಾಡೋದು. ನನ್ನ ಭೋಗ ಇತ್ಯಾದಿಗಳು ನಿರಂಕುಶ ಆದರೂ ಬೇರೆಯವರಿಗೆ ಏನು ತೊಂದರೆ ಆಗಲ್ಲ, ಅಥವಾ ಆ ತೊಂದರೆ ಆದರೆ ನಾನು ಹೊಣೆ ಅಲ್ಲ. ಇದು ನಮ್ಮ ಮೆಂಟಾಲಿಟಿ. ಆದರೆ ಭೌತಶಾಸ್ತ್ರದ ಪರಿಣಾಮಗಳು, ಯಾಂತ್ರಿಕವಾದ ಪರಿಣಾಮಗಳು, ನಾವು ನೋಡುವಂತಹ ತೆರೆ, ಅಲ್ಲಿ ಬೀಳುವಂತಹ ಬೆಳಕು, ಆ ಬೆಳಕಿನಿಂದ ಆಗುವಂತಹ ಕ್ರಿಯೆಗಳು, ಅದರ ಪರಿಣಾಮಗಳು, ಇಲ್ಲೆಲ್ಲ ನಾವೇನು ಮಾಡ್ತೇವೆ, ಭೌತಶಾಸ್ತ್ರವನ್ನು ಅವಲಂಬಿಸ್ತೇವೆ. ಪರಸ್ಪರ ಆಲಂಬನಗಳಾಗಿವೆ, ಪರಸ್ಪರ ಕಾರಣ ಆಗಿವೆ. ಇದು ನಮ್ಮ ಮನಸ್ಸಿನ ಸಮಸ್ಯೆ. ಇದಕ್ಕೆ ದೇವರು ಅಂತ ಯೋಚನೆ ಮಾಡಲ್ಲ. ಸರಿ, ಎಲ್ಲವೂ ಪರಸ್ಪರ ಸಂಬದ್ಧವಾಗಿ ಇದೆ ಅಂತಂದರೆ ನಾವು ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಅಂತ ನಾವಿರಲ್ಲ. ಈ ಎರಡು ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇವೆ. ಒಂದಕ್ಕೊಂದಕ್ಕೆ ತಾಳಮೇಳ ಇಲ್ಲ. ಒಂದೋ ಈ ಕಾರ್ಯಕಾರಣ ಭಾವವೂ ಕೂಡ ಆಕಸ್ಮಿಕ, ಅಥವಾ ದೇವರಿಂದ ಇದು ನಡೀತಾ ಇದೆ ಹೀಗೆ ಯೋಚನೆ ಮಾಡಲ್ಲ. ಇನ್ನೊಂದು, ನಾವು ಭೋಗಿಸಬೇಕಾದ್ರೆ
ನೋಡಿ ಭೋಗಿಸಬೇಕು. ನಿರಂಕುಶವಾದ ಭೋಗವನ್ನು ಅನುಭವಿಸಬಾರದು. ನಿರಂಕುಶವಾದ ಭೋಗವನ್ನು ಅನುಭವಿಸಿದರೆ ಲಕ್ಷಾಂತರ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ನಿರಂಕುಶವಾದ ಭೋಗವನ್ನು ಅನುಭವಿಸಿದರೆ ಬೇರೆ ಮನುಷ್ಯರ ಮೇಲೆ ಪರಿಣಾಮ ಆಗುತ್ತೆ. ಇದನ್ನು ಯೋಚನೆ ಮಾಡಲ್ಲ. ಈ ಎರಡೂ ಕೂಡ ತಾಳಮೇಳವಿಲ್ಲದ ಅತ್ಯಂತ ವಿರುದ್ಧವಾಗಿರುವ ವ್ಯವಸ್ಥೆಯನ್ನು ಮನಸ್ಸು ಒಪ್ಪಿಕೊಂಡ್ಬಿಟ್ಟಿದೆ. ಇದು ಮನಸ್ಸಿನ ಸಮಸ್ಯೆ. ಈ ತರಹದ ಮನಸ್ಸಿನ ದೋಷಗಳನ್ನು ಅವನು ಹೇಳ್ತಾ ಹೋದ. ನ ಯಾವದೇ ತಾಂ ತನುಭೃನ್ ನರೇಂದ್ರ ವಿಧೂಯ ಮಾಯಾಂ ವಯುನೋದಯೇನ ವಿಮುಕ್ತ ಸಂಗೋಜಿತ ಷಟ್ಸಪತ್ನಃ ವೇದಾರ್ಥ ತತ್ವಂ ಭ್ರಮತೀಹ ತಾವತ್. ಯಾವತ್ ಎಲ್ಲಿಯವರೆಗೂ ಏತಾಂ ಮಾಯಾಂ ಈ ಪ್ರಕೃತಿಯ ಮರೆಯನ್ನು ಪ್ರಕೃತಿ ಬೀಸಿದ ಬಲೆಯನ್ನು ವಯುನೋದಯೇನ ವೆಂಕಟೇಶ ವಯುನೋದಯೇನ ಜ್ಞಾನೋದಯದಿಂದ ತೊಡೆದು ವಿಧೂಯ ತೊಡೆದು ವಿಮುಕ್ತ ಸಂಘ ಅದರ ಸಂಘವನ್ನು ತೊರೆದು ಜಿತಷಟ್ಸಪತ್ನ ಆರು ಶತ್ರುಗಳನ್ನು ಒಳಗಿನ ಆರು ಶತ್ರುಗಳನ್ನು ಮೀರ್ತಾನೆ. ಅವಾಗ ತತ್ವಂ ವೇದ ಅರ್ಥತತ್ವವನ್ನು ತಿಳಿಯುತ್ತಾನೆ. ಇಲ್ಲಿ ಅರ್ಥತತ್ವ ಅನ್ನೋದಕ್ಕೆ ಹಲವಾರು ಅರ್ಥಗಳುಂಟು. ಅರ್ಥ ಅಂತಂದರೆ ಪ್ರಯೋಜನ. ಪ್ರಯೋಜನ ಯಾವುದು ಅಂತಂದರೆ ಆನಂದ. ಆನಂದದ ಸ್ವರೂಪವನ್ನು ತಿಳಿತಾನೆ ಅಂತ ಒಂದರ್ಥ. ಇನ್ನೊಂದು ಪ್ರತಿಯೊಂದು ತತ್ವದ ಅರ್ಥವನ್ನು ತಿಳಿತಾನೆ ಅಂತ ಎರಡನೇ ಅರ್ಥ. ಎರಡರ್ಥ ಇದೆ ಇಲ್ಲಿ. ಇಷ್ಟೆಲ್ಲ ಆದಮೇಲೆ ನಾವು ತಿಳಿಯಬೇಕಾದದ್ದು ನರೇಂದ್ರ ಅಂತ ಸಂಬೋಧನೆ ಮಾಡಿದ್ದಾನೆ, ರಾಜನೇ ಅಂತ ಸಂಬೋಧನೆ ಮಾಡಿದ್ದಾನೆ. ನೋಡಿ, ರಾಜ ಯಾರು, ಹೊತ್ತವನು ಯಾರು, ಹೊರುವವರು ಯಾರು, ನಿನ್ನ ಕೈಲಿರುವವರು ಯಾರು ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳಿ ದಿಕ್ಕು ತಪ್ಪಿಸಿದ ಭರತನೇ ನರೇಂದ್ರ ಅಂತ ಸಂಬೋಧನೆ ಮಾಡ್ತಾನೆ. ವಿರುದ್ಧ ಅಲ್ವಾ? ಭರತ ಯಾಕೆ ಹೀಗೆ ಮಾಡಿದ? ನೀನು ರಾಜನಾಗಿರೋದು ಇಲ್ಲ, ನಿನ್ನ ಕೆಳಗಡೆ ಪ್ರಜೆಗಳಿಲ್ಲ, ನಿನಗೆ ದೇಹದ ಮೇಲಣ ಮಾತ್ರ ಅಧಿಕಾರ, ಅದು ಅಲ್ಪಕಾಲದ ಅಧಿಕಾರ, ಅದರಿಂದಾಗಿ ನೀನು ರಾಜ ಅಲ್ಲ. ಹೊರುವಂತೆ ಮಾಡ್ತಾ ಇರೋದು ದೇವರು, ಅದರಿಂದಾಗಿ ಹೊರತಾ ಇರೋದು ಅವನು. ಈ ದೇಹ ಅವನ ಸನ್ನಿಧಾನದಿಂದ ಹೊರತಾ ಇದೆ. ಇವುಗಳೆಲ್ಲ ಹೀಗೆ ಮಾತನಾಡಿದವ. ಈಗ ನರೇಂದ್ರ ಅಂತ ಸಂಬೋಧನೆ ಮಾಡ್ತಾನೆ, ದೊರೆಯೇ ಅಂತ. ಯಾಕೆ ಹೀಗೆ, ಯಾಕೆ ಈ ರೀತಿ ಅವನು ಸಂಬೋಧನೆ ಮಾಡಿದ ಅಂದರೆ, ಈ ತನಕದ ವ್ಯವಹಾರವನ್ನು ನಾನು ಇಲ್ಲ ತಪ್ಪು ಅಂತ ಹೇಳೋದಲ್ಲ, ಆದರೆ ಈ ವ್ಯವಹಾರವನ್ನು ಮೀರಿದ್ದು ಇದೆ ಅಂತ. ವಿಕ್ರಮ ಅವನು ಬರಲಿ, ಯಾಕೆ ಹಿಂಗಾಡ್ತೀರ? ಈ ವ್ಯವಹಾರವನ್ನು ಮೀರಿ ಇದೆ. ಈ ವ್ಯವಹಾರ ಅನ್ನೋದು ಒಂದು ಹಂತದಲ್ಲಿ ಪಾರಮಾರ್ಥಿಕ, ಒಂದು ಹಂತದಲ್ಲಲ್ಲ ಪಾರಮಾರ್ಥಿಕವೇ. ಇದನ್ನು ಎರಡನ್ನೂ ಕೂಡ ನಾನು ಸತ್ಯ ಅಂತಲೇ ಒಪ್ಪೋದು, ಇದನ್ನು ಮಿಥ್ಯ ಅಂತ ಹೇಳಿ ಅವನು ಹೇಳ್ತಾ ಇಲ್ಲ. ನೀನು ರಾಜನಾಗಿರೋದು ಹೌದು, ರಾಜರ ಗತ್ತು ನಡೆಯಬೇಕು ಅನ್ನೋದು ಹೌದು, ಆದರೆ ಸ್ವರೂಪ ಯೋಗ್ಯತೆಯ ಮಟ್ಟ ಗೊತ್ತಾದ ಕೂಡಲೇ ನೀನು ಶರಣಾಗಬೇಕು ಅನ್ನೋದು ಇದ್ರ ಉದ್ದೇಶವೇ ವಿನಃ, ಮೊದಲು ಕೇಳಿದ ಪ್ರಶ್ನೆಗಳಿಗೆ ಹೀಗಲ್ಲ ಅರ್ಥ. ಮೊದಲು ಕೇಳಿದ ಪ್ರಶ್ನೆಗಳಿಗೆ ಅದೇನು ಇಲ್ಲ ಅಂತ ಅರ್ಥ ಅಲ್ಲ. ನೀನು ಯಾವ ಸೀಮೆ ರಾಜ,
ಬಿಷ್ಟ್ಯಾ ನಿಗೃಹನ್ ನಿರನುಗ್ರಹೋಸಿ, ಬಿಟ್ಟಿಯಾಗಿ ದುಡಿಸಿಕೊಳ್ಳುತ್ತಾ ಕೆಲಸದವರನ್ನ ಅನುಗ್ರಹವೇ ಮಾಡದೇ ಇದ್ದೀಯ ಅಂತನ್ನೋದು ಆಕ್ರೋಶದ ಮಾತು. ಆ ಆಕ್ರೋಶದ ಹಿಂದೆ ಸ್ವರೂಪಭೂತವಾದ ಯೋಗ್ಯತೆ ಗೊತ್ತಾದ ಮೇಲೆ ನೀನು ಸ್ವರೂಪದಲ್ಲಿ ಉತ್ತಮರಿಗೆ ಶರಣಾಗಬೇಕು ಅಂತನ್ನುವ ಕಾಳಜಿ ಇದೆ ವಿನಃ ಅದ್ಯಾವುದು ಇಲ್ಲವೇ ಇಲ್ಲ ಅಂತ ಅಲ್ಲ. ನೋಡಿ, ವಿಷ್ಣು ಪುರಾಣದಲ್ಲಿ ಇದೇ ಭರತ ಮತ್ತು ರಹುಗಣರ ಸಂವಾದದಲ್ಲಿ ರುಭುನಿಧಾಗ ಸಂವಾದ ಅಂತ ಒಂದು ಸಂವಾದ ಅಂತರ ಬರುತ್ತೆ. ರುಭು ಮತ್ತು ನಿಧಾಗ, ಅಲ್ಲಿ ಎಲ್ಲವೂ ಕೂಡ ಇದೇ ರೀತಿ ಇದೇ ರೀತಿಯಾದ ಮಾತುಗಳಿದೆ. ಅಲ್ಲಿಯೂ ರಹುಗಣ ಮತ್ತು ಭರತರ ಸಂವಾದ ಬಂದು ಅದನ್ನು ವಿಷ್ಣು ಚಿತ್ತರೇ ಮೊದಲಾದವರು ಪೂರ್ಣ ಜಗತ್ತನ್ನು ಮಿಥ್ಯಾಂತನ್ನೋದಕ್ಕೆ ಸಂವಾದಿಯಾಗಿ ವ್ಯಾಖ್ಯಾನ ಮಾಡಿಕೊಂಡು ಹೋಗಿದ್ದಾರೆ. ಮತ್ತೆ ನಾವು ಹೇಳಬೇಕಾದರೂ ಕೂಡ ಆ ಎಚ್ಚರ ತಪ್ಪುತ್ತೇವೆ. ನಾವು ಈ ಪುರಾಣವನ್ನು ನೋಡುವಾಗ, ಈ ಭಾಗವನ್ನು ನೋಡುವಾಗ, ದೇಹಾಭಿಮಾನದ ಮೇಲೆ, ದೇಹಾಭಿಮಾನವನ್ನು ತೊರೆಯಬೇಕು ಅನ್ನೋದರ ಮೇಲೆ ಒತ್ತು ಕೊಡುತ್ತೇವೆ. ಅದು ಕರೆಕ್ಟು. ದೇಹ ಅನ್ನೋದು ಭಿನ್ನ ಅನ್ನೋದ್ರ ಮೇಲೆ ಒತ್ತು ಕೊಡಬೇಕು, ಅದು ಸರಿ. ಹಿಂದೆ ನೀನು ಯಾವ ಸೀಮೆ ರಾಜ, ನಾನು ಹೊರತಾನೇ ಇಲ್ಲ, ದೇಹ ಹೊರತಾ ಇದೆ, ಈ ದೇಹಕ್ಕೆ ಆಸರೆಯಾಗಿ ಸೊಂಟ ಇದೆ, ಸೊಂಟಕ್ಕೆ ಆಸರೆಯಾಗಿ ಮಂಡಿ ಇದೆ, ಮಂಡಿಗೆ ಆಸರೆಯಾಗಿ ಪಾದ ಇದೆ, ಯಾವುದು ಹೊರತಾ ಇರೋದು, ಪಾದವೋ ಸೊಂಟವೋ ಮಂಡಿಯೋ, ಈ ತರಹ ಎಲ್ಲ ಪ್ರಶ್ನೆ ಮಾಡಿದ ಅಂತ ವಿಷ್ಣು ಪುರಾಣ. ಈ ಎರಡನ್ನೂ ಸಮೀಕರಿಸಿ ನಾವೇನು ಅಂದುಕೊಳ್ತೇವೆ ಅಂತಂದರೆ, ಹಾಂ ಇದಿಷ್ಟೇ, ಇದರ ಆಚೆಗೆ ನಾವು ಹೋಗಬೇಕು. ನೋಡಿ, ನರೇಂದ್ರ ಅಂತ ಸಂಬೋಧನೆ ಮಾಡಿದ್ದಾನೆ. ನರೇಂದ್ರ ಅಂತ ಸಂಬೋಧನೆ ಮಾಡಿದ್ದು ಹಿಂದೆ ಅವನು ನಿರಾಕರಣೆ ಮಾಡಿದ್ದಾನೆ. ಹಾಗಾದರೆ ರಹುಗಣ ಉಳಿದವರಿಗೆ ರಾಜನೇ ಅಲ್ವಾ? ನಾನು ರಾಜ ಆಗೇ ಇರಲಿಲ್ಲ, ಇಲ್ಲಿ ತನಕ ಪಟ್ಟಾಭಿಷೇಕ ಆಗಿದ್ದೇ ಸುಳ್ಳು ಅಂತ ಹೇಳ್ತಾನ? ಅಲ್ಲ, ಅದರ ಸ್ಪಿರಿಟನ್ನು ಅರ್ಥ ಮಾಡಿಕೊಳ್ಬೇಕು. ಪುರಾಣ ಮಾತು ಹೀಗೆ ಇರುತ್ತೆ, ಕಥೆಗಳೆಲ್ಲ ಹೀಗೆ ಉಲ್ಟಾ ಹೋಗ್ತಾ ಇರುತ್ತೆ. ಅದರ ಯಾವುದೋ ಒಂದು ಪ್ರಮೇಯವನ್ನು ಮಾತ್ರ ನಾವು ಉಲ್ಲೇಖಿಸಿಬಿಡ್ತೇವೆ. ಅದನ್ನು ನೀವು ಶ್ಲೋಕ ಶ್ಲೋಕ ನೋಡಿದರೆ ಅಲ್ಲಿ ಬೇರೆಯಾಗಿ ಕಾಣುತ್ತೆ. ಉದಾಹರಣೆಗೆ ಶಿಬಿ ಮತ್ತು ಪಾರಿವಾಳ ಮತ್ತು ಹದ್ದಿನ ಕಥೆ, ನಾವು ಅದನ್ನೇ ಹೇಳೋದು. ಅಲ್ಲಿ ಹದ್ದು ಕೇಳುತ್ತೆ, ನಾಳೆ ಎಲ್ಲ ಪಾರಿವಾಳಗಳು ನಿನ್ನ ಹತ್ರ ಮೊರೆ ಹೊಕ್ಕರೆ ಎಲ್ಲರಿಗೂ ಊಟ ಕೊಡ್ತೀಯಾ? ಪಾರಿವಾಳ ಉಳಿಸ್ಬೇಕು ಅಂತ ಹೇಳಿ ಎತ್ತುಗಳನ್ನು, ಎಮ್ಮೆಗಳನ್ನು, ಕೋಣಗಳನ್ನು ಕಡಿದು ಚಲ್ತೀಯ? ಅದೊಂದು ಫುಡ್ ಲೈನನ್ನೇ ನಾಶ ಮಾಡಿದಾಗಲಿಲ್ವಾ? ಪ್ರಕೃತಿಯ ಸಹಜವಾದ ಫುಡ್ ಲೈನ್ ಅದನ್ನು ನಾಶ ಮಾಡಿದಾಗಲಿಲ್ವಾ? ಅದಕ್ಕೆ ಶಿಬಿ ಹೇಳ್ತಾನೆ, ಇದು ವೈಯಕ್ತಿಕವಾದ ವ್ರತ ಅಷ್ಟೇ, ಎಲ್ಲರಿಗೂ ಕಾಮನ್ ಆಗಿರೋದಲ್ಲ ಇದು. ನಾಳೆ ಎಲ್ಲ ಹದ್ದುಗಳು, ಎಲ್ಲ ಗಿಡುಗಗಳು ಅಟ್ಟಿಸ್ಕೊಂಡು ಬಂದಾಗ ಹೋ ಅಂತ ಎಲ್ಲ ಪಾರಿವಾಳಗಳು ಓಡಿ ಬಂದು ಶಿಬಿ ಹತ್ರ ಕೂತ್ಕೊಳ್ತಾವೆ ಅಂತ ಇಟ್ಕೋಣ. ಅವಾಗ ಏನು ಮಾಡಬೇಕು ಅವನು? ಎಲ್ಲ ಗಿಡುಗಗಳನ್ನು ಕತ್ತರಿಸಬೇಕೇ, ಅಥವಾ ಎಲ್ಲ ಗಿಡುಗಗಳಿಗೆ ಬೇರೆ ಕೋಣವನ್ನು ಕಡಿದು ಚೆಲ್ಲಬೇಕೆ, ಬೇರೆ ಮಾಂಸ ಕೊಡ್ತೀವಪ್ಪ ಇದನ್ನು ತಿನ್ನಬೇಡ ಅಂತ ಹೇಳಬೇಕೆ, ಅಥವಾ ತನ್ನನ್ನೇ ಕತ್ತರಿಸ್ಕೊಟ್ಬಿಡ್ಬೇಕ ಅಂತಿಮವಾಗಿ? ಹಾಗೆ ಪ್ರತಿಯೊಬ್ಬರು ಆತ್ಮಾರ್ಪಣೆ ಮಾಡ್ಕೊಳ್ತಾ ಇದ್ರ ಗತಿ ಏನು? ಅದರಿಂದಾಗಿ ಅದು ವೈಯಕ್ತಿಕವಾದ ವ್ರತ ಅನ್ನುವ ಹಿನ್ನೆಲೆಯಲ್ಲಿ ನೋಡಬೇಕು. ಇಟ್ ಈಸ್ ನಾಟ್ ಕಾಮನ್ ಟು ಆಲ್. ಅದರಿಂದಾಗಿ ಪ್ರತಿಯೊಂದು ಕಥೆಯನ್ನೂ ಕೂಡ ನಾವು ಇವತ್ತು ಜನಪ್ರಿಯವಾದ ಚಿಂತನೆಯಿಂದ ಆಚೆ ಹೋಗಿ ನಾವು ನೋಡಬೇಕಿದೆ. ಜನಪ್ರಿಯವಾದ ಚಿಂತನೆ ಸಾಮಾನ್ಯ ಸತ್ಯಕ್ಕೆ ಹತ್ತಿರ ಆಗಿರಲ್ಲ. ಜನಪ್ರಿಯವಾದ ಚಿಂತನೆ ಸಾಮಾನ್ಯವಾಗಿ ಸತ್ಯಕ್ಕೆ ಹತ್ತಿರ ಆಗಿರಲ್ಲ. ನಾವು ಇದನ್ನು ಆ ನೆಲೆಯಲ್ಲಿ ನೋಡಿ, ಇಷ್ಟೆಲ್ಲ ಬೈದು ಯಾರೋ ನೀನು ಅಕೋವಿದಕ್ಕೋ ವಿಧವಾದವಾದ ಅನ್ನಂತ ಹೇಳಿ ಎಲ್ಲ ಬೈದು, ನಿಮ್ಮಂಥವ್ರಿಗೆಲ್ಲ ಪ್ರಜ್ಞೆ ಇಲ್ಲ ಅಂತ ಬೈದು, ಎಷ್ಟು ಜನರಿಗೆ ರಾಜ, ಯಾವ ಸೀಮೆಗೆ ರಾಜ,
ಹುಟ್ಟೋದಕ್ಕಿಂತ ಮುಂಚೆ ರಾಜನಾಗಿದ್ಯಾ, ಸತ್ಮೇಲೆ ರಾಜನಾಗ್ತೀಯಾ, ಇದೇ ವ್ಯಕ್ತಿ ಸತ್ ನಿನ್ನ ಪ್ರಜೆಗಳಲ್ಲಿ ಒಬ್ಬ ಸಾಯ್ತಾನೆ, ಸತ್ಮೇಲೂ ಅವನಿಗೆ ನಾಥನಾಗಿ ಇರ್ತೀಯಾ, ಅವನು ಹುಟ್ಟೋದಕ್ಕಿಂತ ಮುಂಚೆ ನೀನು ನಾಥನಾಗಿರ್ತೀಯಾ. ಈ ದೇಶದ ಪ್ರಜೆಯಲ್ಲಿ ಅವನು ಹುಟ್ಟಬೇಕು, ಅವಾಗ ಮಾತ್ರ ನೀನು ನಾಥನ. ನಿನ್ನ ದೇಶದ ಪ್ರಜೆಯೇ ಬೇರೆ ಕಡೆ ಹೋಗಿ ಹೆತ್ತರೆ ಅವಾಗ ನಾಥ ಆಗೋದಿಲ್ವಾ? ಈ ತರಹ ಎಲ್ಲ ವಾದ ಮಾಡಿದವ ಇಲ್ಲಿ ನರೇಂದ್ರ ಅಂತ ಸಂಬೋಧನೆ ಮಾಡೋದಿದ್ರೆ ಇದರ ಸ್ಪಿರಿಟ್ ಏನಿರಬೇಕು? ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲರೂ ಹೇಳ್ತಾರೆ ಅಂತ ಹೇಳಿ ಬಡಕ್ಕಂತ ಹೋಗ್ಬಿಡಬಾರದು. ಆ ಕಥೆ ಹೇಳುವಾಗ ಈ ತರಹದ ಆಂತರಿಕವಾದ ಸಾವಿರ ವಿರೋಧಗಳಿರುತ್ತೆ. ಒಂದು ಕಥೆ ನಡೀತು ಅಂತನ್ನುವಾಗ, ಅದು ವಿಶೇಷತಃ ಇತಿಹಾಸ ಪುರಾಣಗಳ ಕಥೆ ನಡೀತು ಅಂತನ್ನುವಾಗ ಈ ತರಹದ ಸಂಘರ್ಷಗಳು ಒಳಗಡೆ ಬಹಳ ಇರ್ತವೆ, ಬಹಳ ಈ ತರಹದ ಕಾನ್ಫ್ಲಿಕ್ಟ್ ಇರುತ್ತೆ. ತಲೆಗೆಲ್ಲ ಒಂದೇ ಮಂತ್ರ ಅಲ್ಲ, ಅಲ್ಲಿರೋದು ಹಾಗಲ್ಲ, ಅದನ್ನು ಯೋಚನೆ ಮಾಡಬೇಕು. ಇದು ಏನಿದೆ, ಯಾವ ಲೆವೆಲ್ನಲ್ಲಿದೆ, ಯಾರಿಗಿದೆ ಅಂತ. ಅದರಿಂದ ನಾವು ಒಂದೇ ಇತಿಹಾಸದಲ್ಲಿ ಒಂದೊಂದು ಕಡೆ ಒಂದೊಂದು ಕಥೆ, ಒಂದೇ ಕಥೆ ಎರಡು ವರ್ಷನ್ ಬಂದಿರುತ್ತೆ. ಇವಾಗ ಸುವರ್ಣಷ್ಠೀವಿಯ ಕಥೆ, ಸುವರ್ಣಷ್ಠೀವಿ ಅಂತ ಒಬ್ಬ, ಅವನು ಬಂಗಾರವನ್ನು ಸೀನ್ತಾ ಇದ್ದಂತೆ. ಅವನು ಸೀತರೆ ಬಂಗಾರ ಆಗ್ತಾ ಇತ್ತು. ಇನ್ನು ಅದೇ ಕಥೆ ವನಪರ್ವದಲ್ಲಿ ಬಂದಾಗ ಹೀಗೆ, ಸರಿ ವನಪರ್ವ ಅಲ್ಲ, ದ್ರೋಣ ಪರ್ವದಲ್ಲಿ ಬರುತ್ತೆ. ದ್ರೋಣ ಪರ್ವದಲ್ಲಿ ಷೋಡಶ ರಾಜಕೀಯ ಅಂತ ಬರುತ್ತೆ, ಅಲ್ಲಿ ಹೀಗೆ. ಅದೇ ಕಥೆ ನಿಮಗೆ ಬೇರೆ ಕಡೆ ಬರುತ್ತೆ, ಶಾಂತಿ ಪರ್ವದಲ್ಲಿ. ಶಾಂತಿ ಪರ್ವದಲ್ಲಿ ಬರಬೇಕಾದ್ರೆ ಬೇರೆ ಥರ. ಶಾಂತಿ ಪರ್ವ ಅದು ಹೇಳಬೇಕಾದ್ರೆ ಸುವರ್ಣಷ್ಠೀವಿ ಬಂಗಾರದ ಮಲ ಮಾಡ್ತಾ ಇದ್ದ, ಅವನು ಮಲ ವಿಸರ್ಜನೆ ಮಾಡಿದ್ರೆ ಅದು ಬಂಗಾರ ಆಗ್ತಾ ಇತ್ತು. ಅಂತಹ ಒಬ್ಬ ಅಮೂಲ್ಯವಾದ ಮಗ, ಕೋಟಿಗೊಬ್ಬ, ಜಗತ್ತಿಗೊಬ್ಬ, ಆ ಥರದೊಬ್ಬ ಮಗನನ್ನು ಪಡಿಬೇಕು ಅಂತ ಶತ್ರುಗಳು ಬಂಗಾರ ಸಿಗತ್ತೆ ಅಂತ ಅವನು ಕೊಂದು ಹಾಕ್ಬಿಟ್ರು ಅಂತ ಬರುತ್ತೆ. ಎಲ್ಲ ಭಾರಿ ಪ್ರಾಬ್ಲಮ್ ಇವೆಲ್ಲ. ಅದರ ಸ್ಪಿರಿಟನ್ನು ಮಾತ್ರ ತಗೊಳ್ಬೇಕು. ಆಗ ಎರಡೂ ಕಥೆಗಳನ್ನು ಗಮನಿಸಿ ನೋಡಿ, ಯಾವುದು ಇತಿಹಾಸ, ಯಾವುದಲ್ಲ, ಯಾಕಲ್ಲ, ಹೇಗೆ ಎಲ್ಲ ವಿಚಾರ ಮಾಡಿ, ಆ ಕಥೆಗಳಲ್ಲಿರುವ ಒಳಗಡೆಯ ಸಂಘರ್ಷಗಳನ್ನು ಚಿಂತನೆ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು. ಎಲ್ಲ ಜನಪ್ರಿಯವಾದ ಕಥೆಗಾರರು ಹೇಳ್ತಾ ಇದ್ದಾರೆ ಅಂತ ಹೇಳಿ ಅದರ ಖಂಡಿತ ಜನಪ್ರಿಯ ಕಥೆಗಾರರು ಅದನ್ನು ನೋಡಿರಲ್ಲ, ಸ್ವೀಕರಿಸಿರೋದಿಲ್ಲ. ಅದರಿಂದ ನಾವು ಎಚ್ಚರದಿಂದ ಮುಂದುವರಿಬೇಕು. ಅದರಿಂದಾಗಿ ನರೇಂದ್ರ ಅಂತ ಒಂದು ಬಂತಲ್ಲ, ಅದಕ್ಕೆ ಇಷ್ಟೆಲ್ಲ ಬಂತು. ಓ ದೊರೆಯೇ ಅಂತಂದ. ನೋಡಿ, ಇಲ್ಲಿ ಹೇಳಬೇಕಾದ್ರೆ ಎಲ್ಲದರಲ್ಲಿ ಅವನು ಬೈದದ್ದುಂಟು. ಒಂದೇ ಒಂದು ಬಾರಿ ಆದರೂ ರಹುಗಣ ಅಂತ ಸಂಬೋಧನೆ ಇಲ್ಲ, ಒಂದೇ ಒಂದು ಬಾರಿ ರಾಜನ್ನಂತ ಸಂಬೋಧನೆ ಇಲ್ಲ. ಕಡೆಗೆ ಮಾತ್ರ ರಾಜನ್ನಂತ, ನರೇಂದ್ರ ಅಂತ ಸಂಬೋಧನೆ ಮಾಡಿದ್ರೆ ಅದರ ಡೆಪ್ತನ್ನು ನಾವು ಯೋಚನೆ ಮಾಡಬೇಕು. ಎರಡರ ವಿರೋಧ, ಕಂದಕ, ಇವುಗಳನ್ನು ನೋಡಿ ಅದನ್ನು ಅರ್ಥ ಮಾಡಿಕೊಳ್ಬೇಕು. ನೋಡಿ, ನಯಾವದೇ ತಾಂ ತನುಭೃನ್ ನರೇಂದ್ರ, ತನುಭೃತ್ ದೇಹದ ಮಾಧ್ಯಮದಲ್ಲಿಯೇ ಇದ್ದೇ ಯೋಚನೆ ಮಾಡಬೇಕಾಗತ್ತೆ. ದೇಹದ ಮಾಧ್ಯಮದಲ್ಲಿ ಇಲ್ಲದೆ ಯೋಚನೆ ಮಾಡಲಿಕ್ಕೆ ಆಗೋಲ್ಲ. ವಿಧೂಯಮಾಯಾಂ ವಯುನೋದಯೇನ, ನಮ್ಮ ಸುತ್ತ ಹಬ್ಬಿ ನಿಂತಿರುವ ಪ್ರಕೃತಿಯ ಕಟ್ಟುಗಳನ್ನು ಅವನು ಜ್ಞಾನದ ಮೂಲಕವೇ ಎದುರಿಸಬೇಕು. ಯುದ್ಧ ಅನ್ನೋದು ಅಂತಿಮವಾಗಿ ಒಳಗಡೆಯದ್ದು, ಒಳಗಡೆಯ ಪ್ರಿನ್ಸಿಪಲ್ಗಳೇ ಮುಖ್ಯ ಕಾರಣ. ಒಳಗಡೆಯ ಪ್ರಿನ್ಸಿಪಲ್ಸ್ ಇರುತ್ತಲ್ಲ, ಅದೇ ಯುದ್ಧಕ್ಕೆ ಕಾರಣ. ಒಳಗಡೆಯಿಂದಲೇ ಒಬ್ಬ ಹೋರಾಡೋದು, ಅವ್ರ ಫಿಲಾಸಫಿ ನಮಗಿಷ್ಟ ಆಗ್ತಾ ಇಲ್ಲ, ಅವರ ಭಾವನೆ ನಮಗಿಷ್ಟ ಆಗ್ತಾ ಇಲ್ಲ ಅನ್ನೋದೇ ಯುದ್ಧಕ್ಕೆ ಕಾರಣ. ಅದರಿಂದ ದೈಹಿಕವಾದ ಯುದ್ಧದಲ್ಲಿಯೂ ಮಾನಸಿಕವಾದ ಸಂಘರ್ಷ ಅನಿವಾರ್ಯ. ಇನ್ನು ಒಳಗಿನ ಯುದ್ಧದಲ್ಲಂತೂ ಮಾನಸಿಕ ಸಂಘರ್ಷ ಅನಿವಾರ್ಯವೇ ಆಗಿದೆ. ಅದಕ್ಕೆ ಅವನು ಹೇಳ್ದ, ವಯುನೋದಯೇನ, ವಯುನಂ ಅಂದರೆ ಜ್ಞಾನಂ, ವೇದದ ಶಬ್ದ ಅದು. ವಯುನೋದಯೇನ, ಜ್ಞಾನದ ಉದಯದಿಂದ ತನ್ನ ಒಳಗಡೆ ಹೋರಾಡಿ ಒಳಗಡೆ ಇರುವ ಶತ್ರುಗಳನ್ನು ಗೆದ್ದು
ಹೊರಗಡೆ ಇರುವ ಶತ್ರುಗಳನ್ನು ಗುರುತಿಸಿದರೆ ಸಾಕು. ಅರ್ಥತತ್ವಂ ವೇದ, ಎಲ್ಲ ಮಾತುಗಳ ಅರ್ಥವನ್ನು ತಿಳಿತಾನೆ, ವಿಶೇಷತಃ ವೇದದ ಮಾತು. ಇಲ್ಲಾಂದರೆ ಸಾಧ್ಯ ಇಲ್ಲ. ಅಂದರೆ ಮನಸ್ಸನ್ನು ನಾವು ತಟಸ್ಥವಾಗಿ ನೋಡದೆ ಮನಸ್ಸಿನ ಮೂಲಕ ಮನಸ್ಸಿಗೆ ವಿರುದ್ಧವಾದದ್ದನ್ನು ಯೋಚಿಸದೆ, ಅದು ಬಹಳ ವಿಚಿತ್ರ. ಮನಸ್ಸು ಸರಿ ಇಲ್ಲ ಅಂತ ಯೋಚನೆ ಮಾಡಬೇಕಾದದ್ದು ಮನಸ್ಸೇ ಹೊರಗಡೆಯ ತರ್ಕದಿಂದ. ಹೀಗಾಗಿ ಈ ತರಹದ ಮನಸ್ಸಿನ ವಿರುದ್ಧವಾಗಿ ಯೋಚನೆ ಮಾಡ್ತಾನೆ ತತ್ವದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕಾಗತ್ತೆ. ನ ಯಾವದೇ ತನ್ಮನ ಆತ್ಮಲಿಂಗಂ ಸಂಸಾರ ತಾಪಾವಪನಂ ಜನಸ್ಯ ಯಚ್ಚೋಕ ಮೋಹಾಮಯರಾಗ ಲೋಭ ವೈರಾನುಬಂಧಂ ಮಮತಾಂ ವಿಧತ್ತೆ ಸಂಸಾರ ತಾಪ ಆವಪನಂ. ಈ ಆತ್ಮಲಿಂಗ ಜೀವ ಇದ್ದಾನೆ ಅಂತ ಗೊತ್ತಾಗೋದು ಮನಸ್ಸಿನ ಮೂಲಕ. ಅದಕ್ಕೆ ಮನಸ್ಸಿಗೆ ಹೇಳಿದ್ರು ಆತ್ಮಲಿಂಗ ಅಂತ. ಆತ್ಮಾನಂ ಜ್ಞಾಪಯತಿ, ಲಿಂಗ ಅಂದರೆ ನೆನಪಿಸುವುದು. ಅದಕ್ಕೆ ನೋಡಿ ಪರ್ವತೋ ವನ್ಯಮಾನ್ ಧೂಮಾತನ್ನುವಲ್ಲಿ ಧೂಮವನ್ನು ಲಿಂಗ ಅಂತ ಕರೀತಾರೆ. ಯಾಕೆಂದರೆ ಲೀನಂ ಗಮಯತಿ ಅಂತ. ಆತ್ಮಲಿಂಗಂ, ಜೀವ ಇದ್ದಾನೆ ಅನ್ನೋದಕ್ಕೇನು ಪ್ರೂಫು? ಮನಸ್ಸು ಆಕ್ಟಿವ್ ಆಗಿರೋದೇ ಪ್ರೂಫ್. ಹೀಗಾಗಿ ಆತ್ಮಲಿಂಗಂ ಅಂದರೆ ಜೀವನ ಇರುವನ್ನು ನೆನಪಿಸುವಂತಹ ಮನಸ್ಸು ಏನಿದೆ, ಶೋಕ ಮೋಹ ರಾಗ ಲೋಭ ವೈರಾನುಬಂಧಂ. ಶೋಕ ಮೋಹ ರಾಗ ಲೋಭ ವೈರ ಇವುಗಳ ಕಟ್ಟಿಗೆ ಸಿಲುಕಿದೆ. ಅದರಿಂದಲೇನೆ ಸಂಸಾರ ತಾಪ ಆಪವನಂ. ಸಂಸಾರ ತಾಪ ಆವಪನಂ, ಸಾರಿ ಸಂಸಾರ ತಾಪ ಆವಪನಂ. ಆವಪನಂ ಅಂದರೆ ಬಿತ್ತುವುದು. ಸಂಸಾರ ತಾಪವನ್ನು ಬಿತ್ತತ್ತೆ ಇದು. ಆವಪನ ಅಂತಂದರೆ ಬಿತ್ತುವ ಜಾಗ. ಭೂಮಿರಾವಪನಂ ಮಹತ್ ಅಂತ ತೈತ್ತರಿಯ ಸಂಹಿತೆ. ಕಿಂ ಸ್ವಿದ್ಧಿಮಸ್ಯ ಭೇಷಜಂ ಕೌಸ್ವಿಜ್ಜಾಯತೆ ಪುನಃ ಕಿಂ ಸ್ವಿದಾವಪನಂ ಮಹತ್ ಅಗ್ನಿರ್ಹಿಮಸ್ಯ ಭೇಷಜಂ ಭೂಮಿರಾವಪನಂ ಮಹತ್. ಆವಪನ ಅಂದರೆ ಬಿತ್ತುವುದು. ಆದರೆ ನಿಮಗೊಂದು ಸ್ವಾರಸ್ಯ ಹೇಳಬೇಕಿಲ್ಲಿ. ಆವಪನ ಅಂತಂದರೆ ಬಿತ್ತುವುದು ಅಂತನ್ನುವ ಅರ್ಥ. ಆದರೆ ವಪನ ಅಂತಂದರೆ ತಲೆಗೂದಲು ಕತ್ತರಿಸುವುದು ಅನ್ನುವ ಅರ್ಥದಲ್ಲಿಯೇ ಎಲ್ಲ ಕಡೆ ಪ್ರಚಲಿತದಲ್ಲಿ ಇರೋದು. ವಪ ನಿರೋಮಕರಣೆ ಅಂತ. ವಪ ನಿರೋಮಕರಣಿ. ವಪ ಅನ್ನುವ ಧಾತುವಿಗೆ ಕೂದಲಿಲ್ಲದಂತೆ ಮಾಡುವುದು ಅನ್ನುವ ಅರ್ಥ. ಅದಕ್ಕೆ ವಪನ ಮಾಡಿಸ್ಕೊಂಡು ಬಂದ್ಯಾ ಅಂತ ಕೇಳ್ತಾರೆ. ವಪನ ಅಂದರೆ ಕೂದಲು ಕತ್ತರಿಸುವುದು. ಅದಷ್ಟಲ್ಲದೆ ವಪನ ಅನ್ನುವುದಕ್ಕೆ ಬೀಜವೃದ್ಧೌಚ ಅಂತ ಆಚಾರ್ಯರು ಧಾತು ಕೊಟ್ಟರು. ಇಲ್ಲ ಅಂದರೆ ಆ ಥರದೊಂದು ಧಾತು ಪಾಠ ಇದೆ ಅಂತಲೇ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಆರೋಹಣ, ಆರೋಹಣ ಅನ್ನೋದಕ್ಕೆ ಆರೋಪ. ಆರೋಪ ಅಂದರೆ ಏನು? ನಮ್ಮ ಮೇಲೆ ಹೊರಿಸುವುದು ಅಂತ ಅರ್ಥ. ಆದರೆ ರೋಪ ಧಾತುವೇ ಇಲ್ಲ. ಪಾಣಿನೀಯ ಧಾತುಪಾಠದಲ್ಲಿ ರೋಪ ಧಾತುವೇ ಇಲ್ಲ. ಹಾಗಾದರೆ ಪ್ರಯೋಗ ಇಲ್ವ? ಪ್ರಯೋಗ ಇದೆ. ಏನರ್ಥ ಹೇಳಿದ್ರು? ಋಹ ಪೋನ್ಯತರಸ್ಯಾಂ ಅಂತಂದರು ಯಾರು? ವೈಯಾಕರಣರು. ಋಹ ಧಾತುವಿಗೆ ಪಕಾರ ಆದೇಶ ಬರುತ್ತೆ, ಆರೋಹವೇ ಆರೋಪ ಆಗಿದೆ ಅಂತ. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು, ರೂಪ ಉಪರಿಭಾವೆ ಅಂತ ಧಾತು ಇದೆಯಪ್ಪ, ಅದರಿಂದಾಗಿ ಶಿಬಿಕಾಂ ಆರೋಪ್ಯ, ಪಲ್ಲಕ್ಕಿಯನ್ನು ಏರಿಸಿ, ಪಲ್ಲಕ್ಕಿಯನ್ನು ಏರುವಂತೆ ಮಾಡಿ ಅಂತ. ಪಲ್ಲಕ್ಕಿಯನ್ನು
ಏರುವಂತೆ ಮಾಡಿ. ಈ ತರಹದ ಭಾಷಾಶಾಸ್ತ್ರದ ಆಳಕ್ಕೆ ಆಚಾರ್ಯರು ಕರ್ಕೊಂಡು ಹೋಗ್ತಾರೆ. ಆವಪನ ಅಂತ ಬಂತಲ್ಲ, ಅದಕ್ಕೆ ಇದು ಬಂತು. ಇದು ಸಂಸಾರ ತಾಪ ಆವಪನಂ, ಸಂಸಾರವೆಂಬ ಬೇಗೆಯನ್ನು ಬಿತ್ತುವಂತಹದ್ದು ಮನಸ್ಸು ಅಂದರು. ಎಂತಹ ಸುಂದರ ಪ್ರಯೋಗ ಅದು. ಯಚ್ಚೋ ಭ್ರಾತೃವ್ಯಮೇನಂ ತ್ವಮದಭ್ರವೀರ್ಯಮುಪೇಕ್ಷೆಯ ಪೇಧಿತಮಪ್ರಮತ್ತಃ ಗುರೋರ್ಹರೇಶ್ಚರಣೋಪಾಸನಾಸ್ತ್ರಃ ಜಹಿ ವ್ಯಳೀಕಂ ಸ್ವಯಮಾತ್ಮದೇ ಸ್ವಯಮಾತ್ಮಮೋಹಂ. ಭ್ರಾತೃವ್ಯಮೇನಂ, ಈ ಮನಸ್ಸು ಅಂತನ್ನೋದು ಶತ್ರು. ಶತ್ರುವಿಗೆ ಒಂದು ವಿಶಿಷ್ಟವಾದ ಶಬ್ದ ಇದೆ ಸಂಸ್ಕೃತದಲ್ಲಿ, ಭ್ರಾತೃವ್ಯ ಅಂತ. ಭ್ರಾತೃವತ್ತಿಷ್ಠತಿ, ಹಿತಶತ್ರು ಅಂತ ಹೇಳ್ತೇವಲ್ಲ ಅವರನ್ನು ಭ್ರಾತೃವ್ಯರು. ಶತ್ರುವಿನಂತೆ ಇರ್ತಾರೆ, ಅಣ್ಣ ತಮ್ಮಂದಿರಂತೆ ಇರ್ತಾರೆ. ಓಹೋಹೋ, ಏನು ಪ್ರೀತಿ ಸುರಿಸ್ಬಿಡೋದು, ಹಿಂದ್ಗಡೆಯಿಂದ ಚುಚ್ಚೋದೆ. ಫೋನ್ ಬರುತ್ತೆ ಅಲ್ಲ, ಫೋನ್ ಬಂದರೆ ಕೇಳೋದಿಲ್ಲ, ಅದು ಗೊತ್ತಿದ್ದವರೇ ಫೋನ್ ಮಾಡ್ತಾರೆ ಅನ್ನೋದು ಬಹಳ ವಿಚಿತ್ರ. ಏರೋಪ್ಲೇನ್ ಮೋಡ ಆದರೆ ಇದು ಬರಲ್ಲ, ತಥಾಚ ಏನಾಗಿದೆ. ಭ್ರಾತೃವ್ಯಮೇನಂ, ಭ್ರಾತೃವ್ಯ ಅಂತಂದರೆ ಅಣ್ಣ ತಮ್ಮಂದಿರಂತೆ ಇರುವ ಶತ್ರು. ಏನು ಎದುರುಗಡೆಯಿಂದ ಔದಾರ್ಯದ ಸಾಗರದಂತೆ ನಟಿಸಿ ಹಿಂದ್ಗಡೆಯಿಂದ ಚೂರಿ ಚುಚ್ಚುತ್ತಾರೆ, ಅಂಥವರನ್ನು ಭ್ರಾತೃವ್ಯ ಅಂತ. ಮನಸ್ಸು ಹಾಗೆ ಭ್ರಾತೃವ್ಯ ಅಂದರು. ಯಾಕೆಂದರೆ ಮನಸ್ಸು ಇರೋದ್ರಿಂದಲೇ ನಮ್ಮ ಹಿತವನ್ನು ನಾವು ಚಿಂತನೆ ಮಾಡ್ತಾ ಇದ್ದೇವೆ ಅಂತ. ಆದರೆ ಮನಸ್ಸೇ ಆತ್ಮಘಾತಕ ಆಗಿಬಿಟ್ಟಿರುತ್ತೆ, ಅದಕ್ಕೆ ಇದನ್ನು ಭ್ರಾತೃವ್ಯ ಅಂತ. ವೇದದಲ್ಲಿ ಭ್ರಾತೃವ್ಯ ಶಬ್ದ ಬೇಕಾದ ಸರ್ತಿ ಬರುತ್ತೆ. ಭ್ರಾತೃವ್ಯಮೇನಂ ತ್ವಮದಭ್ರವೀರ್ಯಂ ಅದಭ್ರವೀರ್ಯಂ, ಮನಸ್ಸಿನ ಶಕ್ತಿ ಕಡಿಮೆಯದ್ದೇನಲ್ಲ, ನನಗೆ ಈಗ ಹೀಗಾಗಬೇಕು ಅಂತ ಹೇಳಿ ಬಲವಾಗಿ ಮನಸ್ಸಿಗೆ ಬಂದರೆ ಎಲ್ಲವೂ ಹಾಗೆ ತೋರ್ಲಿಕ್ಕೆ ಶುರು ಆಗುತ್ತೆ. ನಮಗೆ ಒಬ್ಬ ಅದು ಎಷ್ಟು ಪ್ರಬಲ ಅಂತಂದರೆ ಮನಸ್ಸು ಅಷ್ಟು ಪ್ರಬಲ. ಓಶೋ ಒಂದು ಕಥೆ ಹೇಳ್ತಾನೆ, ಜಾಮಿತಾ ದೋಷ ಪರಿಹಾರಾಯ ತದ್ಭಣ್ಯತೆ. ಏನು ಅಂದರೆ, ಒಬ್ಬ ಡಾಕ್ಟರ್ ಹತ್ರ ಹೋಗಿದ್ದಂತೆ, ನನ್ನ ಹೊಟ್ಟೆ ಒಳಗಡೆ ಒಂದು ನೊಣ ಉಂಟು, ಅದರದ್ದು ರಾತ್ರಿ ಇಡೀ ಅದರ ಸದ್ದು ಕೇಳತ್ತೆ. ಅವನು ಡಾಕ್ಟರ್ ಏನು ಮಾಡಿದ, ಆಧುನಿಕ ಯಂತ್ರ ಹಾಕಿ ನೋಡಿದ, ಇಲ್ಲಪ್ಪ ಅಂದ. ಇಲ್ಲ ಇಲ್ಲ, ಇದೆ, ನಿಮ್ಗೆ ಗೊತ್ತಾಗಲಿಲ್ಲ, ನಿಮ್ಮ ಯಂತ್ರಕ್ಕೂ ಕಾಣಲಿಲ್ಲ, ಅದು ಅಷ್ಟು ಬುದ್ಧಿವಂತ, ಅದೆಲ್ಲೋ ಆಚೆ ಹೋಗಿ ಸೇರಿಕೊಂಡಿರುತ್ತೆ ಅಂದ ಅವನು. ಅದಕ್ಕೆ ಇವನು, ಇಲ್ಲ ಇಲ್ಲ, ಅದು ಹಾಗೆ ಅದು ಇಲ್ಲ ಅಂದ. ಏನು ಮಾಡಿದ್ರು ಕೇಳಲಿಲ್ಲ. ಕಡೆಗೆ ಡಾಕ್ಟ್ರೇ, ಇನ್ನೊಂದು ಉಪಾಯದಿಂದ ನೋಡೋಣ, ಆಯ್ತಪ್ಪ ಬಾಯಿ ತಕ್ಕೊಂಡು ಮಲ್ಕೊ, ನಾನು ಸಾಧ್ಯವಾದಷ್ಟು ಅದನ್ನು ಹೊರಗಡೆ ಕಳಿಸ್ತೇನೆ ಅಂತ. ಅವನು ಬಾಯಿ ತೆಗಿ ಅಂತ ಹೇಳಿ ಎಲ್ಲ ಇಡೀ ದೇಹವನ್ನು ಒತ್ತಿದ, ಕಿಬ್ಬೊಟ್ಟೆಯಿಂದ ಹಿಡಿದು ಕತ್ತಿನ ತನಕ ಒತ್ತಿ 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 ಆ ಬಾಯಿ ತಕ್ಕೊಂಡೇ ಇರು. ಆ ಹೋಯ್ತು ಅಂದ. ರೋಗಿ ಇದ್ನಲ್ಲ, ಎಷ್ಟಪ್ಪ ಇತ್ತು ಅಂತ ಕೇಳಿದ. ಇಷ್ಟಪ್ಪ ಇತ್ತು ಅಂತ ಏನೋ ಒಂದು ಹೇಳ್ದ. ಹಾಗಾದರೆ ಇನ್ನೊಂದಿದೆ, ನನಗೆ ಕಂಡಿದ್ದು ಅದಲ್ಲ ಅಂದ. ಮನಸ್ಸು ಅಷ್ಟು ಪ್ರಬಲ. ನೀವು ಒಂದನ್ನು ಗಾಢವಾಗಿ ನಂಬಿದರೆ ಮುಗಿದೇ ಹೋಯಿತು, ಅದನ್ನು ಸೆಕೆಂಡ್ ಥಾಟಿಗೆ ಯೋಚನೆ ಮಾಡೋದೇ ಇಲ್ಲ. ನಮಗೆ ಮನಸ್ಸನ್ನು ತಟಸ್ಥವಾಗಿ ಇರಿಸಿಕೊಳ್ಬೇಕು ಅಂತಲೇ ನೀವು ಉಪೇಕ್ಷೆಯನ್ನು ತಾಳ್ರಿ. ಯಾರಿಗೆ ಉಪೇಕ್ಷೆಯನ್ನು ತಾಳುವ ಶಕ್ತಿ ಇರುತ್ತೆ, ನಿರ್ಲಿಪ್ತರಾಗುವ ಶಕ್ತಿ ಇರುತ್ತೆ, ಅವರಿಗೆ ಸತ್ಯವನ್ನು ತಿಳಿದುಕೊಳ್ಳೋ ತಾಕತ್ತಿರುತ್ತೆ. ಯಾರು ನಿರ್ಲಿಪ್ತರಾಗಿರೋದಿಲ್ಲ, ಬೇರೆ ಬೇರೆ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾರೆ. ನಾಳೆ ನಮ್ಮ ಪೂರ್ವಜರು ತಪ್ಪು ಅಂತ ಗೊತ್ತಾಗಿಬಿಟ್ರೆ ಸಮಾಜದಲ್ಲಿ ನಮ್ಮ ಸ್ಥಿತಿ ಏನು, ನಮ್ಮ ಬದುಕು ಹೇಗೆ, ಇದೆಲ್ಲ ಅವರನ್ನು ಕಾಡ್ಲಿಕ್ಕೆ ಶುರು ಆಗೋಗುತ್ತೆ.
ಅವರು ನಿರ್ಲಿಪ್ತರಾಗಿರಲ್ಲ ಬದುಕಿನ ಬಗ್ಗೆ. ಬದುಕಿನ ಬಗ್ಗೆ ಯಾರಿಗೆ ನಿರ್ಲಿಪ್ತಿ ಇರುತ್ತೆ ಅವರು ಸತ್ಯ ಹೇಗಿದ್ರು ನಾನು ಸ್ವೀಕಾರ ಮಾಡ್ತೇನೆ, ಬದುಕು ದೇವರು ನಡೆಸಿದಾಗ ಆಗತ್ತೆ ಅಂತ ಮುಂದುವರಿತಾರೆ. ಯಾರಿಗದು ಇರಲ್ಲ ಅವರೇನು ಮಾಡ್ತಾರೆ, ವಿಪರೀತ ಬಂಧನಕ್ಕೆ ಒಳಗಾಗ್ತಾರೆ. ವಿಪರೀತ ಬಂಧನಕ್ಕೊಳಗಾಗಿ ಆ ನಿರ್ಲಿಪ್ತಿ ಇರೋದೇ ಇಲ್ಲ ಅವರಿಗೆ. ಅವರು ಏನು ಮಾಡ್ತಾರೆ, ಇದನ್ನು ಒಪ್ಕೊಳ್ಳೋದಾ ಬೇಡವಾ, ಹೀಗೆ ವಿಚಾರ ಮಾಡಿದ್ರೆ ನಾಳೆ ನನ್ನ ಬದುಕಿನ ಗತಿ ಏನು, ಸಮಾಜ ನನ್ನನ್ನು ಹೇಗೆ ತಗೊಳ್ಳುತ್ತೆ, ಈ ಎಲ್ಲ ಸಮಸ್ಯೆ ಯೋಚನೆ ಮಾಡಲಿಕ್ಕೆ ಶುರು ಮಾಡಿ ಕಡೆಗೆ ಅಪ್ಪನೆಟ್ಟ ಆಲದ ಮರಕ್ಕೆ ನೇಣು ಹಾಕಿಕೊಳ್ಳುವ ಬದುಕಿರೋ ತನಕ ಇಲ್ಲೇ ಇದು ಬಿಡೋದು. ಯಾಕೆ ಅಂದರೆ ಅವರಿಗೆ ಆ ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸ್ ಕಾಡುತ್ತೆ ಸತ್ಯವನ್ನು ಒಪ್ಪಿಕೊಳ್ಳುವಾಗ. ನಮ್ಮ ಸುತ್ತಮುತ್ತ ಇರುವವರು ನಮ್ಮನ್ನು ಒಪ್ತಾರೋ ಇಲ್ವೋ, ಸತ್ಯಕ್ಕೆ ಬೇಜಾರಾದರೆ ನಮಗೇನು ತೊಂದರೆ ಇಲ್ಲ, ಸತ್ಯಕ್ಕೆ ಏನು ಬೇಕಾದ್ರಾಗಲಿ ಅದು ನಮಗೆ ಯೋಚನೆ ಇಲ್ಲ. ನಮ್ಮನ್ನು ನಮ್ಮ ಸುತ್ತಮುತ್ತ ಇರುವವರು ನಮ್ಮನ್ನು ಆಡಿಕೊಳ್ಳಬಾರದು. ನಮಗೆ ಗೊತ್ತಿರುವ ನಾಲ್ಕು ಜನ ಓ ಇವನು ದಾರಿ ತಪ್ಪಿದ್ದಾನೆ ಅಂತ ಅನ್ನಬಾರದು. ಈ ತರಹ ಎಲ್ಲ ಯೋಚನೆ ಮಾಡಿ ಸತ್ಯವನ್ನು ಒಪ್ಪಲ್ಲ. ನಮ್ಗೆ ಗೊತ್ತಿರೋ ನಾಲ್ಕು ಜನ ಏ ಮಾಡೋದು ಗತಿ ಏನು ಅಂತ. ಈ ನಿರ್ಲಿಪ್ತಿ ಯಾವಾಗಿರುತ್ತೆ ಆವಾಗ ಅವನಿಗೆ ಸತ್ಯ ಕಾಣುತ್ತೆ, ಇಲ್ಲಾಂದರೆ ಮನಸ್ಸು ಅದಕ್ಕೆ ಅವಕಾಶವೇ ಕೊಡಲ್ಲ. ಅದನ್ನು ಹೇಳ್ತಾರೆ ಉಪೇಕ್ಷೆಯ, ಉಪೇಕ್ಷೆಯಿಂದಲೇ ಇದನ್ನು ಗೆಲ್ಲಬೇಕು. ಉಪೇಕ್ಷೆಯಾಪಿ ಏಧಿತಂ, ಕೆಲವೊಮ್ಮೆ ಹಾಗೆ ಉಪೇಕ್ಷೆ ಮಾಡಿದರೂ ಕೂಡ ಮನಸ್ಸು ಯಾವುದೋ ಒಂದು ಹಂತದಲ್ಲಿ ಹಿಂದಿನದೆಲ್ಲವನ್ನೇ ಹೇಳ್ಕೊಂಬಿಡುತ್ತೆ. ಅದರಿಂದಾಗಿ ಅದರ ಬಗ್ಗೆ ಎಚ್ಚರ ಇರಬೇಕು. ಮನಸ್ಸಿನ ಬಗ್ಗೆ ಒಂದು ಉಪೇಕ್ಷೆ ಇರಬೇಕು, ಇನ್ನೊಂದು ಗುರೋರ್ ಹರೇಶ್ ಚರಣೋಪಾಸನಾಸ್ತ್ರ, ಗುರುಗಳ ಮತ್ತು ದೇವರ ಉಪಾಸನೆಯನ್ನು ಅಸ್ತ್ರವಾಗಿ ಬಳಸಬೇಕು. ಅಂದರೆ ನನ್ನ ಮನಸ್ಸು ತಪ್ಪನ್ನು ಗ್ರಹಿಸಬಹುದು, ಗುರುಗಳು ತಿದ್ದಿದರೆ ನಾನು ಅದನ್ನು ತಿದ್ದುಕೊಳ್ಳಿಕ್ಕೆ ತಯಾರಾಗಿರ್ತೇನೆ ಅಂತ ಮೊದಲು ಬರಬೇಕು. ಯಾವಾಗ ಆ ಆಂಟಿಸಿಪೇಟರಿ ಬೇಲ್ ತಗೊಳ್ಳಲ್ಲ ಅವನು, ಆವಾಗ ಇದು ಒಪ್ಪೋದು ಬೇಡ, ಜನ ಎಲ್ಲ ಇದನ್ನೇ ಒಪ್ತಾ ಇದ್ದಾರೆ, ಹೀಗೆ ಮಾಡಿಬಿಡೋಣ ಅಂತ ಅನ್ನಿಸ್ಬಿಡುತ್ತೆ. ಇದು ಪರಮಾತ್ಮನ ಗುರುಗಳ ಚರಣ ಉಪಾಸನೆಯೇ ಅಸ್ತ್ರ. ಜಹಿವ್ಯಳೀಕಂ ಸ್ವಯಮಾತ್ಮ ಮೋಹಂ, ಹೀಗೆ ಜೀವನಿಗೆ ಮೋಹವನ್ನು ಕವಿಸಿರುವ ಮನಸ್ಸನ್ನು ಗೆದ್ದು ನಿಲ್ಲು, ಮತ್ತೆ ನೀನು ಎದ್ದು ನಿಲ್ಲು ಅಂತ ಹೇಳಿ ಭರತ ರಘುಗಣನಿಗೆ ಹೇಳಿದ. ಇಷ್ಟು ಇದು ಈ ಅಧ್ಯಾಯ ಶುರು ಆದಾಗ ಬಹಳ ಜನ ಕೇಳ್ತಾ ಇದ್ರು ಮನಸ್ಸನ್ನು ನಿರ್ಲಿಪ್ತವಾಗಿರಿಸಿಕೊಳ್ಳೋ ಬಗೆ ಹೇಗೆ ಅಂತ. ಇದೇ ಉತ್ತರ. ಮನಸ್ಸನ್ನು ನಿರ್ಲಿಪ್ತವಾಗಿರಿಸಿಕೊಳ್ಳುವ ಬಗೆ ಹೇಗೆ ಅಂದರೆ, ಕೆಲವೊಂದು ನಡೆಯುವ ಘಟನೆಗಳು, ನಮ್ಮ ಶತ್ರುಗಳು ನಮ್ಮ ಮಿತ್ರರು, ನಮ್ಮ ಮಿತ್ರರ ಹೊಗಳಿಕೆ ನಮ್ಮ ಶತ್ರುಗಳ ತೆಗಳಿಕೆ, ನಮ್ಮ ಶತ್ರುಗಳ ಕೈವಾಡ ಮೋಸ, ನಮ್ಮ ಮಿತ್ರರ ಅತಿಪ್ರೀತಿ ಕಾಳಜಿ, ಇವುಗಳೆಲ್ಲವನ್ನೂ ಕೂಡ ತಟಸ್ಥವಾಗಿ ತೆಗೆದುಕೊಳ್ಳೋದು ಕರಿಬೇಕು. ಅದು ಅದೇ ಒಂದು ಆಯುಧ, ಮನಸ್ಸನ್ನು ನಿರ್ಲಿಪ್ತಗೊಳಿಸಿಕೊಳ್ಳುವ ರೀತಿಯೇ ಅದು ಅಂತ ಹೇಳಿ ಕಡೇ ಶ್ಲೋಕದಲ್ಲಿ ಹೇಳ್ತಾನೆ. ಈ ಶ್ಲೋಕ ಈ ಅಧ್ಯಾಯದಲ್ಲಿರೋದು 17 ಶ್ಲೋಕಗಳು, 17 ಶ್ಲೋಕ ಆದರೆ ಇಷ್ಟಿದೆ. ಇದನ್ನು ಆಚಾರ್ಯರು ಒಂದೇ ತಾತ್ಪರ್ಯ ಬರೆದ್ರು, ಇದರಿಂದ ಏನು ಗ್ರಹಿಸಬೇಕು ಅಂತ. ಒಂದು ಇದೂ ಇಲ್ಲ, ಏನು ಒಂದು ವಾಕ್ಯವೂ ಇಲ್ಲ ಅದರದ್ದು. ಅಭಿಮಾನಾದೇವ ತಂತಾರಃ ಅನ್ಯಥಾ ನೇತಿ ಪರಿಹಾರಃ, ಅಭಿಮಾನದಿಂದ ಸಂಸಾರ ಅದನ್ನು ಮೀರೋದೇ ಮುಕ್ತಿ. ಈಗ ನೀನು ಏನು ಕೇಳಲಿಕ್ಕೆ ಹೊರಟಿದ್ದೀಯಲ್ಲ, ದತ್ತಾತ್ರೇಯನ ಹತ್ತಿರ ಬಹಳ ಪ್ರಶ್ನೆಗಳಿದೆ ಅದನ್ನು ಕೇಳಲಿಕ್ಕೆ ಹೊರಟಿದ್ದೇನೆ, ಸಾರಿ ಕಪಿಲನ ಹತ್ತಿರ ಬಹಳ ಪ್ರಶ್ನೆಗಳಿದೆ ಕೇಳಲಿಕ್ಕೆ ಹೊರಟಿದ್ದೀನಿ ಅಂತ ಇಲ್ಲೇ ಉತ್ತರ ಸಿಕ್ತು ಅಂತಂದ. ಅವನು ಹೇಳೋದೇ ನಾನು ಹೇಳ್ತಾ ಇಲ್ಲದು, ಯಾಕೆಂದರೆ ಅವನು ನಮ್ಮ ಅಪ್ಪ, ಋಷಭನಾಮಕ ಪರಮಾತ್ಮನಾಗಿ ನಮ್ಮ ಅಪ್ಪ ಅವನು, ಅವನ ಮಗನಾದ ನಾನು ನಿನಗೆ ಹೇಳ್ತಾ ಇದ್ದೇನೆ ಅದನ್ನೇ. ಹೀಗಾಗಿ ಅವನಿಂದ ಉಪದೇಶ ಪಡೆಯುವ
ಅವಕಾಶ ನಿನಗಿಲ್ಲ, ಏಕೆಂದರೆ ದೇವರ ಸಂಕಲ್ಪ ಹಾಗಿಲ್ಲ. ನಾನು ಈ ದೇಹವನ್ನು ಬಿಡುವ ಮೊದಲು ಈ ಜನ್ಮದಲ್ಲಿ ಇಲ್ಲಿ ಒಂದು ಕಡೆ ಮಾತ್ರ ರಿವೀಲ್ ಮಾಡಲಿಕ್ಕಿದೆ ತತ್ವವನ್ನು, ಅದು ನಿನಗೆ ರಿವೀಲ್ ಮಾಡಿ ಹೊರಡ್ತಾ ಇದ್ದೇನೆ ಅಂತ ಇದರ ಅಭಿಪ್ರಾಯ. ಆಮೇಲೆ ಮತ್ತೆ ಭರತ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಇಷ್ಟಾದ ಮೇಲೆ ರಹುಗಣವಾಚ ಆಯಿತು, ಏಕಾದಶ ಅಧ್ಯಾಯ ಮುಗೀತು, 11ನೇ ಅಧ್ಯಾಯ ಮುಗೀತು, 12ನೇ ಅಧ್ಯಾಯ ಶುರು ಆಗತ್ತೆ. ನಮೋ ನಮಃಕಾರಣ ವಿಗ್ರಹಾಯ ಸ್ವರೂಪ ತುಚ್ಛೀಕೃತ ವಿಗ್ರಹಾಯ ನಮೋ ವಧೂತ ದ್ವಿಜಬಂಧುಲಿಂಗ ನಿಗೂಢ ನಿತ್ಯಾನುಭವಾಯ ತುಭ್ಯಂ ಕಾರಣ ವಿಗ್ರಹಾಯ. ಎಲ್ಲರೂ ಯಾವುದೋ ಒಂದು ಕಾರಣಕ್ಕೇನೆ ಹುಟ್ಟಿರೋದು, ಭರತನ ಏನು ಸ್ಪೆಷಲ್ಲು ಅದು ಅವನು ಗೊತ್ತಿದೆಯಲ್ಲ, ಅದಕ್ಕೆ ಕಾರಣ ವಿಗ್ರಹ ಅವನು. ನಾವು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತಲೇ ಹುಟ್ಟಿರೋದು, ಆ ಕೆಲಸ ಮುಗಿದ ಮೇಲೆ ನಾವು ಇರಬೇಕು ಅಂದರೂ ಇರಲಿಕ್ಕಾಗಲ್ಲ. ಆದರೆ ಯಾವ ಕೆಲಸ ಆದಮೇಲೆ ನಾವು ಸಾಯ್ತೇವೆ ನಮಗೆ ಗೊತ್ತಿಲ್ಲ, ಅವನಿಗೆ ಗೊತ್ತು ಭರತನಿಗೆ. ಅದಕ್ಕೆ ರಘುಗಣ ಹೇಳಿದ, ಕಾರಣ ವಿಗ್ರಹಾಯ, ಯಾವುದೋ ಒಂದು ಕಾರಣದಿಂದ ಪಡೆದ ದೇಹದವನು. ಸ್ವರೂಪ ತುಚ್ಛೀಕೃತ ವಿಗ್ರಹಾಯ, ಅವನು ದೇಹದ ಎಲ್ಲ ಇರಸರಿಕೆಗಳನ್ನು ಧಿಕ್ಕರಿಸಿದವ. ಯಾಕೆ ಅಂತ ಹೇಳಿದರೆ ಸ್ವರೂಪದ ಆವಿಷ್ಕಾರ ಆಗಿದೆ, ಆದ್ದರಿಂದ ದೇಹ ಯಾಕೆ ಬೇಕು? ಈ ದೇಹವನ್ನು ಅವಲಂಬಿಸಿಕೊಂಡ ನಿಯಮಗಳಿಗೆ ಅವನು ಬದ್ಧನೇ ಅಲ್ಲ. ಯಾರು ಅವಧೂತರಾಗ್ತಾರೆ ಅಂತಂದರೆ ಅವಧುನೋತಿ, ಸಾಮಾನ್ಯ ಜೀವನದ ಎಲ್ಲ ತರಹದ ನಡೆಗಳನ್ನು ಧಿಕ್ಕರಿಸಿ ನಡೆಯಬಲ್ಲವ ಯಾರು ಅಂದರೆ, ಯಾರಿಗೆ ಸ್ವರೂಪ ಅರ್ಥ ಆಗಿರುತ್ತೋ ಅವನು. ಈ ದೇಹದ ನಿಯಮಗಳನ್ನು ಯಾಕೆ ಅನುಸರಿಸಬೇಕು? ಸ್ವರೂಪ ಸಾಕ್ಷಾತ್ಕಾರ ಆಗಲಿಕ್ಕೆ ಈ ದೇಹದ ನಿಯಮಗಳನ್ನೆಲ್ಲ ಅನುಸರಿಸಬೇಕು. ನಾವು ಬದುಕಲಿಕ್ಕೆ ಈ ತರಹದ ದಿನಚರಿ, ನಾವು ಬದುಕಲಿಕ್ಕೆ ಈ ತರಹದ ನಡೆ ಇರಬೇಕು, ಬೇರೆಯವ್ರಿಗೆ ತೊಂದರೆ ಮಾಡಬಾರದು, ಇತ್ಯಾದಿ ಇತ್ಯಾದಿಗಳು. ಈ ದೇಹಕ್ಕೆ ಸಂಬಂಧಪಟ್ಟ ಎಲ್ಲ ನಿಯಮಗಳ ಅನುಷ್ಠಾನ ಯಾಕೆ? ನ್ಯಾಯವಾದ ದುಡ್ಡನ್ನು ದುಡಿಬೇಕು, ಅವನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ಇದೆಲ್ಲ ಯಾಕೆ? ಸ್ವರೂಪ ಆವಿಷ್ಕಾರ ಆಗಲಿಕ್ಕೆ ಇವುಗಳೆಲ್ಲ ನಿಷ್ಠೆ ಇದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಏನು ಮಾಡೋದು? ಎಷ್ಟೋ ಜನ ನಾಸ್ತಿಕರು ಇರ್ತಾರೆ ಪಾಪ, ಅವ್ರಿಗೆ ಜೀವನದಲ್ಲಿ ನಿಷ್ಠೆ ಅಂದರೆ ನಿಷ್ಠೆ, ಯಾಕೆ ನಿಷ್ಠೆ ಅಂದರೆ ಗೊತ್ತಿಲ್ಲ, ಇದೆ ಅಷ್ಟೆ. ಅದರಿಂದಾಗಿ ಜೀವನದ ವ್ಯವಸ್ಥೆ, ದೇಹದ ವ್ಯವಸ್ಥೆ ಯಾಕಾಗಿ ಇರೋದು? ಆತ್ಮಸ್ವರೂಪದ ಸಾಕ್ಷಾತ್ಕಾರಕ್ಕಾಗಿ ಇರೋದು. ಯಾರಿಗೆ ಆತ್ಮಸ್ವರೂಪ ಸಾಕ್ಷಾತ್ಕಾರ ಆಗಿರುತ್ತೆ ಅವನು ದೇಹದ ಕಟ್ಟುಪಾಡಿನಲ್ಲಿ ಯಾಕಿರಬೇಕು? ಅದಕ್ಕೆ ಹೇಳಿದ್ರು ಸ್ವರೂಪ ತುಚ್ಛೀಕೃತ ವಿಗ್ರಹಾಯ, ಸ್ವರೂಪದ ಅರಿವಿನಿಂದ ತುಚ್ಛೀಕೃತ ವಿಗ್ರಹಾಯ, ದೇಹವನ್ನು ಕಡೆಗಣಿಸಿದವ ಅಂತಹ ನಿನಗೆ ನಮಸ್ಕಾರ. ನಮಃ ಅವಧೂತ ದ್ವಿಜಬಂಧು ಲಿಂಗ ನಿಗೂಢ ನಿತ್ಯಾನುಭವಾಯ. ನೋಡಿದ್ರೆ ಬ್ರಹ್ಮಬಂಧುವಿನ ಥರ, ಬ್ರಾಹ್ಮಣನೇ ಅಲ್ಲದೇ ಇರುವಂತರ, ಅಥವಾ ಬ್ರಾಹ್ಮಣನಾಗಿ ಹುಟ್ಟಿ ಬ್ರಾಹ್ಮಣ ಅನುಷ್ಠಾನವಿಲ್ಲದ ಒಬ್ಬ ದುಷ್ಟನ ತರಹ ಕಾಣ್ತೀಯ, ಆದರೂ ನಿನಗೆ ನಮಸ್ಕಾರ. ಯಾಕೆಂದರೆ ನಿಗೂಢ ನಿತ್ಯಾನುಭವಾಯ, ನಿನ್ನ ಒಳಗಡೆಯ ಅನುಭವಗಳನ್ನು ಹೊರಗಡೆ ತೋರಗೊಡದವ ನೀನು. ಇವತ್ತು ಏನೋ ಅದೃಷ್ಟವಶಾತ್ ನನಗೆ ಗೊತ್ತಾಯಿತು, ಇಲ್ಲಾಂದರೆ ಯಾರಿಗೆ ತೋರುತ್ತೆ? ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಲ್ಲ, ಋಷಭನಾಮಕ ಪರಮಾತ್ಮನೇ ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ, ಅವನೊಬ್ಬ ಹುಚ್ಚ ಹೋಗ್ತಾ ಇದ್ದಾನೆ ಅಂತ ಅಂದುಕೊಂಡಂಥವರು, ಆ ತರಹ ದೇವರಿದ್ದ. ಇನ್ನು ಅವ್ರ ಮಗ ಅಂತೂ ಅವನು ತಕ್ಕ ಹಾಗೆ ಇದ್ದಾನೆ. ಅದರಿಂದ ನಿಗೂಢ ನಿತ್ಯಾನುಭವಾಯ ತುಭ್ಯಂ ಜ್ವರ ಮಯಾರ್ಥಸ್ಯ ಯಥಾಗದಂ ಸನ್ನಿಧಾಗದಗ್ಧಸ್ಯ ಯಥಾ ಹಿಮಾಂಭಃ ಕುದೇಹ ಮಾನಾಹಿ ಸುದುಷ್ಟದೃಷ್ಟೇ ಬ್ರಹ್ಮನ್ ವಚಸ್ತೆ ಮೃತಮೌಷಧಂ ಮೇ. ಜ್ವರಮಯಾರ್ಥಸ್ಯ, ಜ್ವರವೆಂಬ ರೋಗದಿಂದ ಬಳಲಿದವನಿಗೆ ಔಷಧ ಹೇಗೆ ಹಾಗೆ, ನಿದಾಗದಗ್ಧಸ್ಯ ಬೇಸಿಗೆಯಿಂದ ಬೆಂದವನಿಗೆ ತಣ್ಣನೆಯ ನೀರು ಹೇಗೆ ಹಾಗೆ, ಕುದೇಹ ಮಾನಾಹಿ ವಿಸೃಷ್ಟ ದೃಷ್ಟೇ. ದೇಹದ ಮೇಲಣ ದುರಭಿಮಾನವೆಂಬ ಹಾವಿನಿಂದ ಕಚ್ಚಲ್ಪಟ್ಟ, ಅದರಿಂದ ಏನೂ ಕಾಣದ
ನನಗೆ ನಿನ್ನ ಮಾತು ಅಮೃತದಂತಾಯಿತು. ತಸ್ಮಾತ್ ಭವಂತಂ ಮಮ ಸಂಶಯಾರ್ಥಂ ಪ್ರಕ್ಷ್ಯಾಮಿ ಪಶ್ಚಾದಧುನಾ ಸುಬೋಧಂ ಅಧ್ಯಾತ್ಮಯೋಗ ಗ್ರಥಿತಂ ತ್ವಯೋಕ್ತಂ ಆಖ್ಯಾಹಿ ಕೌತೂಹಲ ಚೇತತೋ ಮೇ. ಅದರಿಂದ ನನಗೇನು ಸಂಶಯ ಬಂತು, ಏನಕ್ಕಾಗಿ ನಾನು ಹೋಗ್ತಾ ಇದ್ದೆ ಕಪಿಲನಾಮಕ ಪರಮಾತ್ಮನ ಹತ್ತಿರ, ಅದನ್ನು ನಿನ್ನ ಹತ್ರನೇ ಕೇಳ್ತಾ ಇದ್ದೇನೆ, ದಯವಿಟ್ಟು ಉತ್ತರ ಹೇಳಬೇಕು. ಯದಾಹ ಯೋಗೇಶ್ವರ ದೃಶ್ಯಮಾನಂ ಕ್ರಿಯಾಫಲಂ ಸದ್ವ್ಯವಹಾರ ಮೂಲಂ ನಹ್ಯಂಜತಾ ತತ್ವ ವಿಮರ್ಚನಾಯ ಭವಾನಮುಷ್ಮಿನ್ ಭ್ರಮತೆ ಮನೋಮೇ. ಯದಾಹ, ತಾವು ಹೇಳಿದಿರಿ ಯೋಗೇಶ್ವರ, ಆಹ ದೃಶ್ಯಮಾನಂ ಕ್ರಿಯಾಫಲಂ ಸದ್ವ್ಯವಹಾರ ಮೂಲಂ. ಒಂದು ಕ್ರಿಯೆ ಇದೆ, ಆ ಕ್ರಿಯೆಗೊಂದು ಫಲ ಇದೆ. ಅದೇ ಕ್ರಿಯೆ ಇದೆ, ಕ್ರಿಯೆಯ ಫಲ ಸತ್ಯ ಅನ್ನುವ ವ್ಯವಹಾರಕ್ಕೆ ಕಾರಣ. ನಾವೇನೋ ಒಂದು ಕ್ರಿಯೆ ಮಾಡ್ತೇವೆ, ಆ ಕ್ರಿಯೆಗೊಂದು ಫಲ ಇದೆ. ಅದು ಈ ಲೋಕದಲ್ಲಿ ಸಲ್ಲಬಹುದು, ಆ ಲೋಕದಲ್ಲಿ ಸಲ್ಲಬಹುದು. ಪ್ರತಿಯೊಂದು ಕ್ರಿಯೆಗೂ ಕೂಡ ಒಂದು ಫಲ ಇದೆ, ಅದನ್ನಿಟ್ಟುಕೊಂಡೇ ಈ ಜಗತ್ತಿನ ವ್ಯವಹಾರ ನಡೀತಾ ಇದೆ. ಇದನ್ನು ಧಿಕ್ಕರಿಸುವಂತೆ ನಿಮ್ಮ ಮಾತು ಇದೆ, ಅದರ ಬಗ್ಗೆ ನಮಗೆ ಬೆಳಕು ಚೆಲ್ಲಬೇಕು. ಯಾಕೆ ಅಂದರೆ ದೇಹದ ಅಭಿಮಾನ ಇಲ್ಲದಿದ್ದ ಮೇಲೆ ಕರ್ತೃತ್ವ ನಮ್ಮದಲ್ಲ. ದೇಹ ನಾವಲ್ಲದಿದ್ದರೆ ವೇದ ಯಾರಿಗೆ ಹೇಳಬೇಕು ಇದನ್ನು ಮಾಡು ಇದನ್ನು ಮಾಡಬೇಡ ಅಂತ? ಹೇಗೂ ದೇಹ ನಾವಲ್ಲ, ವೇದ ಏನು ಹೇಳಬೇಕಪ್ಪ? ಏ ಬೇರೆಯವರಿಗೆ ಅನ್ಯಾಯ ಮಾಡಬೇಡ ಅನ್ನಬೇಕು. ಆತ್ಮನಿಗೆ ಮಾಡಲಿಕ್ಕಾಗಲ್ಲ, ದೇಹ ಜೀವ ಅಲ್ಲ, ಮತ್ತೆ ಮಾಡಿದ್ದ್ಯಾರು ತಪ್ಪನ್ನ? ಅದರಿಂದ ಕ್ರಿಯಾಫಲವನ್ನು ನೋಡಿಕೊಂಡು ವ್ಯವಹಾರ ಮುಂದುವರಿಬೇಕು. ಇವನನ್ನು ಕೊಲೆ ಮಾಡಿದ್ದಾನೆ, ಅದರಿಂದ ಶಿಕ್ಷೆ ವಿಧಿಸಲಾಗುವುದು. ಕ್ರಿಯಾಫಲ ಏನು ಅಲ್ಲಿ? ಅವನ ದೇಹ ವಿಯೋಗ. ಇಲ್ಲ ಇಲ್ಲ, ನಾವು ಕರುಣೆಯಿಂದ ಮಾಡಿದ್ದು ಕೊಲೆಯನ್ನು, ಯಾಕೆಂದರೆ ದೇಹದಲ್ಲಿದ್ದಾಗ ಎಷ್ಟು ಪ್ರಾಬ್ಲಮ್ ಅವನಿಗೆ, ಆ ಎಲ್ಲ ಪ್ರಾಬ್ಲಮ್ಗಳಿಂದ ಬಿಡುಗಡೆ ಆಗಬೇಕು ಅಂತೇಳಿ ಅವನು ಕೊಂದುಬಿಟ್ಟಿದ್ದು ಅಂತ ಹೇಳಿದರೆ ಯಾರಾದರೂ ಅದನ್ನು ಒಪ್ಪಲಿಕ್ಕೆ ಸಾಧ್ಯವ? ಸಾಧ್ಯ ಇಲ್ಲ. ನ್ಯಾಯಾಧೀಶರು ಶಿಕ್ಷೆ ಕೊಟ್ಟೇ ಕೊಡ್ತಾರೆ, ಈ ತರಹ ವಾದ ಮಾಡಲಿಕ್ಕೆ ಆಗಲ್ಲ ಯಾರೂ ಕೂಡ. ಅದರಿಂದ ಕ್ರಿಯಾಫಲ ಅಂತನ್ನೋದು ವ್ಯವಹಾರಕ್ಕೆ ಕಾರಣ. ಕ್ರಿಯಾಫಲ ಸತ್ಯ, ಅನುಭವ ಗೋಚರ, ವ್ಯವಹಾರವು ಸತ್ಯ. ಯಾವ ಹಿನ್ನೆಲೆಯಲ್ಲಿ ದೇಹಾಭಿಮಾನವನ್ನು ತೊರೆಯೋದು, ಅವಧೂತರಾಗೋದು, ದೇಹ ನನ್ನದಲ್ಲ ಅಂತ ಹೇಳಿ ನಿರಂಕುಶವಾಗಿ ಎಲ್ಲ ಕಡೆ ಓಡಾಡ್ತಾ ಇರೋದು, ಇವೆಲ್ಲ ಯಾವ ಲೆವೆಲ್ನಲ್ಲಿ, ಯಾಕೆ ಹೀಗೆ? ಇದರ ಬಗ್ಗೆ ನನಗೆ ಸಂಶಯ ಮೊದಲಿಂದ ಇತ್ತು. ಏಕೆಂದರೆ ಅವನು ಬೇಕಾಷ್ಟು ಚರ್ಚೆ ಮಾಡಿರೋನೆ ರಘುಗಣ. ಅವನೇನು ಒಂದನೇ ಕ್ಲಾಸಿನ ವಿದ್ಯಾರ್ಥಿ ಅಲ್ಲ, ಏನಲ್ಲ ಅವನು. ರಘುಗಣ ನಮಗಿಂತ ಎಷ್ಟೋ ಎತ್ತರದಲ್ಲೇ ಇದ್ದವನು. ಅವನು ಈ ಥರದ್ದನ್ನೆಲ್ಲ ಕಂಡಿದ್ದಾನೆ. ಮತ್ತು ಸ್ಪೆಷಲಿ ಒಬ್ಬ ರಾಜ, ಸ್ಪೆಷಲಿ ಒಬ್ಬ ರಾಜ ಅವನು. ರಾಜನಾಗಿದ್ದವ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾನೆ? ಅವನು ದೈನಂದಿನ ಕೆಲಸ ಏನು? ಪ್ರಜೆಗಳನ್ನು ಆಳೋದು, ಅನ್ಯಾಯದಿಂದ ರಕ್ಷಣೆ ಮಾಡೋದು, ಅವರವರು ಸರಿಯಾಗಿರುವಂತೆ ನೋಡಿಕೊಳ್ಳೋದು, ಅವುಗಳ ಬುಡಕ್ಕೆ ಇವನು ಕೊಡಲಿ ಇಟ್ಟಾಗಾಯಿತು. ಆದರೆ ಇದು ವೇದ ಮಂತ್ರದಲ್ಲಿ ಸಾಮ್ರಾಜ್ಯದಲ್ಲಿ ಅಭಿಷೇಕಕ್ಕೆ ಇರುವಂತಹ ಮಂತ್ರಗಳಿದೆ, ಹಾಗಾದ್ರೆ ಅದೇನು? ಈ ಸಂಘರ್ಷವನ್ನು ಮೀರಿ ಒಂದು ಉತ್ತರ ಬೇಕು ನನಗೆ, ಆ ಉತ್ತರ ಏನು ಅಂತ ಹೇಳಿ ಅವನು ಕೇಳಿದ್ದು. ಅದಕ್ಕೆ
ಇವನು ಉತ್ತರ. ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ ಯಪ್ಪಾರ್ಥಿವ ಪಾರ್ಥಿವ ಕಸ್ಯ ಹೇತೋ ತಸ್ಯಾಪಿ ಚಾಂಗ್ರಿಯೋರಧಿಗುಲ್ಪಜಂಘ ಜಾನೂರು ಮಧ್ಯೋ ಋಷಿರೋಧರಾಂಸಾಃ ಅಂಸೇ ಚ ದಾರ್ವೀ ಶಿಬಿಕಾ ಚ ಯಸ್ಯಾಂ ಸೌವೀರ ರಾಜೇತ್ಯಪದೇಶ ಆಸ್ತೆ ಯಸ್ಮಿನ್ ಭವಾನ್ ರೂಢಜನಾಭಿಮಾನೋ ರಾಜಾಸ್ಮಿ ಸಿಂಧುಶ್ವಸಿ ದುರ್ಮದಾಂಧಃ ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ. ನೋಡಿ, ಈ ದೇಹ ಈ ಭೂಮಿಯಲ್ಲಿ ಓಡಾಡ್ತಾ ಇದೆ. ಇದನ್ನೇ ಜೀವ ಅಂತ ಅಂದುಕೊಳ್ಳಬಾರದು. ತಸ್ಯಾಪಿ ಚಾಂಗ್ರಿಯೋ ರಧಿಗುಲ್ಫಮದ್ಧ. ಈಗ ಯಾರು ಜೀವ? ಈ ದೇಹ ಯಾರು ಜೀವ? ದೇಹವೇ ಜೀವವಾ? ನಾಳೆ ಒಂದು ಕೈ ಕತ್ತರಿಸಿ ಹೋಯಿತು, ಜೀವ ಇರಲ್ವಾ? ಅವಾಗಲೂ ಅವನೇ. ದೇಹವೇ ಬದಲಾಗಿ ಹೋಯಿತು ಯೌವನದಿಂದ ಮುಪ್ಪಿಗೆ ಹೋಗುವಾಗ, ಅವಾಗ ಜೀವ ಇರಲ್ವಾ? ಇನ್ನು ತಸ್ಯಾಪಿ ಚಾಂಗ್ರಿಯೋರಧಿ ಗುಲ್ಪಮದ್ಧ. ಸರಿ, ಹೊತ್ತವನು ಯಾರು ಅಂತ ಪ್ರಶ್ನೆ. ಕೆಳಗಡೆ ಕಾಲಿದೆ, ಕಾಲಿನ ಮೇಲುಗಡೆ ಗುಲ್ಫ ಕಣಕಾಲು ಅಂತ ಹೇಳ್ತಾರೆ. ಅಲ್ಲಿಂದ ಜಂಘ, ತೊಡೆ, ಮಂಡಿ, ಆಮೇಲೆ ಮಧ್ಯೋರ ಎದೆ, ಶಿರೋಧರ ಕತ್ತು, ಆ ಕತ್ತಿನ ಸುತ್ತ ಹಬ್ಬಿಕೊಂಡಿರುವಂತಹ ಅಂಸ ಬಾಹು, ಅದ್ರ ಮೇಲುಗಡೆ ಶಿಬಿಕ ಇದೆ. ಅಂಸೇ ಚದಾರ್ವಿ ಶಿಬಿಕಾ, ಈ ಹೆಗಲಿನಲ್ಲಿ ಮರದಿಂದ ಮಾಡಿದ ಶಿಬಿಕೆ ಇದೆ, ಪಲ್ಲಕ್ಕಿ. ಸೌವೀರ ರಾಜೇತ್ಯಪದೇಶ ಆಸ್ತೆ, ಅಲ್ಲೂ ಒಳಗಡೆ ಒಂದು ದೇಹ ಇದೆ. ಆ ಮರದ ಪಲ್ಲಕ್ಕಿ, ಮರದ ಪಲ್ಲಕ್ಕಿಯ ಒಳಗಡೆ ಒಂದು ದೇಹ ಇದೆ. ಆ ದೇಹವನ್ನು ಸಿಂಧು ಸೌವೀರ ದೇಶದ ರಾಜ ರಹುಗಣ ಅಂತ ಹೇಳ್ತಾರೆ. ಆ ರಾಜನ ದೇಹ ಅಥವಾ ಆ ದೇಹವನ್ನು ರಾಜ ಅಂತಾರೆ, ಅದರೊಳಗಡೆ ನಾನು ಅನ್ನುವ ಅಭಿಮಾನ ನಿನಗಿದೆ. ಅಭಿಮಾನ ಇದ್ರೆ ತಪ್ಪಲ್ಲ, ಅತಿಮಾನ ಇದ್ರೆ ತಪ್ಪು. ದುರ್ಮದಾಂಧ. ಅಭಿಮಾನ ಅಂದ್ರೇನು? ಇದು ನನಗೆ ಕೆಲಸ ಮಾಡಲಿಕ್ಕೆ ಒಂದು ಸಲಕರಣೆ ಅನ್ನುವ ಭಾವನೆ ಇದ್ರೆ ಅದು ಅಭಿಮಾನ. ಅತಿಮಾನ ಅಂದ್ರೇನು? ಇದು ನಾನೇ ಇದು ಅಂತ ಅಂದುಕೊಂಡ್ರೆ ಇದು ಅತಿಮಾನ. ಆ ಅತಿಮಾನ ಇಲ್ಲಿ ಕಾಣಿಸ್ತಾ ಇದೆ. ಇದು ತೀರ ಮೇಲ್ನೋಟಕ್ಕೆ ತಗೊಳ್ಳೋದಲ್ಲ. ಆಚಾರ್ಯರೇನು ಹೇಳ್ತಾರೆ ಅಂತ ನೋಡೋಣ. ಮಧ್ವಾಚಾರ್ಯರೇನು ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ ಅಂತ. ಯಸ್ಮಾನ್ ಮೂಲ ಕಾರಣ ಭೂತೋ ವಿಷ್ಣುರೇವ ಅಥೋ ಮುಖ್ಯಂ ಸರ್ವಕಾರಣತ್ವಂ ತಸ್ಯೈವ. ಒಬ್ಬ ಅವಧೂತ ಏನು ಮಾಡ್ತಾನೆ, ಇಲ್ಲಿ ಹೊರುವ ಶಕ್ತಿಯನ್ನು ಕೊಟ್ಟವ ದೇವರು ಅಂತ ಚಿಂತನೆ ಮಾಡ್ತಾನೆ. ನಾನು ಹೊತ್ತಿಲ್ಲ ಅಂತ ಹೇಳೋದಲ್ಲ, ನಾನು ಹೊರಲಿಕ್ಕೆ ಕಾರಣ ದೇವರು ಅಂತ ಹೇಳೋದು. ಹಾಗೆ ಸರ್ವ ಇಲ್ಲ ಅಂತಲ್ಲ, ಸರ್ವ ಕಾರಣ ದೇವರು ಅಂತ. ಅಥೋ ಮುಖ್ಯಂ ಸರ್ವ ಕಾರಣತ್ವಂ ತಸ್ಯೈವ. ಮೂಲಾಶ್ರಯ ವಿವಕ್ಷ ಯದಿ ನಸ್ಯಾತ್ ಕುತ ಪೃಥಿವ್ಯಾಂ ಚಲತೀತಿ ವ್ಯವಹಾರ. ದೇವರ ಶಕ್ತಿಯನ್ನು ಹೇಳೋದೇ ಈ ಶ್ಲೋಕದ ಉದ್ದೇಶ, ಅಥವಾ ದೇವರ ಶಕ್ತಿಯನ್ನು ಹೇಳೋದೇ ಭರತನ ಉದ್ದೇಶ. ಹಾಗಿರದಿದ್ದರೆ ಉಳಿದ ಎಲ್ಲವೂ ವ್ಯರ್ಥ. ಇದೆಲ್ಲವನ್ನು ಇಲ್ಲ ಅಂತ ಹೇಳ್ತಾ ಇರೋದಲ್ಲ, ಇದೆಲ್ಲ ಇರಲಿಕ್ಕೆ ದೇವರ ಕಾರಣ ಅಂತ ಹೇಳ್ತಾ ಇರೋದು. ಅದನ್ನು ಹೇಳ್ತಾ ಇರೋದು. ಮೂಲಾಶ್ರಯ ವಿವಕ್ಷ ಯದಿನ ಸ್ಯಾತ್ ಕುತ ಪೃಥಿವ್ಯಾಂ ಚಲತೀತಿ ವ್ಯವಹಾರ. ಈ ಶ್ಲೋಕವನ್ನು ನೋಡಿ, ಭಾಗವತದ ಈ ಮಾತನ್ನು ನೋಡಿ, ಸರ್ವ ನಿರಾಕರಣವಾದವನ್ನು ಹೇಳ್ತಾ ಇಲ್ಲ, ಶೂನ್ಯವಾದವನ್ನು ಹೇಳ್ತಾ ಇಲ್ಲ ಅಂತ ಮೊದಲು ಮನವರಿಕೆ ಮಾಡಿಕೊಳ್ಳಿ. ಯತಃ ಅವಾಂತರಾಶ್ರಯ ಭಾವ ಸಂತಿ ಅಂಗ್ರ್ಯಾದ್ಯಾಹ. ಇದೆಲ್ಲ ಅವಾಂತರಾಶ್ರಯ. ಸ್ವಲ್ಪ ಈ ಶ್ಲೋಕವನ್ನು ಗಮನಿಸಿ ನೋಡಿ, ಅವನೇನು ಹೇಳೋದು? ಕೆಳಗಡೆ ಪಾದ ಇದೆ, ಆ ಪಾದದ ಮೇಲ್ಗಡೆ ಮಂಡಿ ಇದೆ, ಮಂಡಿಯ ಮೇಲ್ಗಡೆ ಸೊಂಟ ಇದೆ, ಸೊಂಟದ ಮೇಲ್ಗಡೆ ತೋಳಿದೆ, ತೋಳಿನ ಮೇಲ್ಗಡೆ ಪಲ್ಲಕ್ಕಿ ಇದೆ,
ಇದೆಲ್ಲ ಅವಾಂತರ ಕಾರಣ ಅವಾಂತರ ಆಶ್ರಯಗಳನ್ನು ಹೇಳ್ತಾ ಇರೋದು. ಇದು ಯಾವುದು ಆಶ್ರಯ ಅಂತಲ್ಲ, ಮುಖ್ಯಾಶ್ರಯ ದೇವರು ಅಂತ. ನಿನ್ನ ಅಭಿಮಾನವೂ ತಪ್ಪಲ್ಲ, ಆದರೆ ಒಬ್ಬ ಜ್ಞಾನಿಯನ್ನು ಗುರುತಿಸಿದ ಮೇಲೆ ಬಾಗದೇ ಇದ್ದದ್ದು ತಪ್ಪು ಅಷ್ಟೆ. ಅವನು ರಾಜ ಅಂತ ಹೇಳಿ ಇವಾಗ ಜನಕ ಮೊದಲಾದ ರಾಜರು ಶಿಕ್ಷೆ ಕೊಡ್ತಾ ಇದ್ರೋ ಇಲ್ವೋ ತಪ್ಪಿತಸ್ಥರಿಗೆ, ಒಳಗಡೆಯಿಂದ ಎಷ್ಟೇ ಇರಲಿ ಅದನ್ನು ಎಲ್ಲರಿಗೂ ಹೇಳೋ ಅಗತ್ಯ ಇಲ್ಲ. ಮಧ್ವಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ನ ಬುದ್ಧಿ ವೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರೇತ್ ಅನ್ನುವಲ್ಲಿ ಜೀವಕರ್ತೃತ್ವವಾದವನ್ನು ಎಲ್ಲರಿಗೂ ಹೇಳಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಗಾರೆ ಕೆಲಸದವ್ರಿಗೆಲ್ಲ ಹೇಳ್ಬಿಟ್ರೆ ಕೆಲಸ ಬಿಟ್ಬಿಡ್ತಾರೆ ಅಷ್ಟೇ ವಿನಃ ಇನ್ನೇನೂ ಆಗಲ್ಲ. ದೇವರಲ್ಲಿ ಭಕ್ತಿ ಏನು ಬರೋಲ್ಲ, ಹೊಣೆಯಿಂದ ಜಾರ್ಕೊಳ್ಳಿಕ್ಕೊಂದು ರೂಟ್ ಆಗತ್ತಷ್ಟೇ. ಅದು ಎಸ್ಕೇಪಿಸಮ್ಗೆ ಅದು ಒಳ್ಳೆ ಕಾರಣ ಆಗತ್ತೆ. ಅದರಿಂದಾಗಿ ಜೀವಕರ್ತೃತ್ವವಾದವನ್ನು ಅವ್ರ ಮುಂದೆ ಹೇಳಬೇಡಿ. ಹೇಳಲೇಬೇಕಾದರೂ ವದೇ ದ್ವಿವಾದ ರೂಪೇಣ ಅಂತಾರೆ, ಅದನ್ನು ತಟಸ್ಥವಾಗಿ ಹೀಗೂ ಹೇಳ್ತಾರೆ ಅಂತ ಹೇಳಿಬಿಡ್ತಾರೆ. ಹೇಳಬೇಕು, ಬಹಳ ದೊಡ್ಡ ಸಭೆಯಲ್ಲಿ ಜೀವಕರ್ತೃತ್ವವಾದವನ್ನು ಹೇಳಬಾರದು, ಅದು ಒಳಗಡೆ ಇರಬೇಕು. ಜೀವಕರ್ತೃತ್ವವಾದವನ್ನು ಜೀವನು ಕರ್ತೃವಲ್ಲ, ದೇವರು ಸ್ವತಂತ್ರ ಕರ್ತೃ ಅಂತ ಹೇಳೋದರ ಉದ್ದೇಶ ಏನು? ನೀವು ಒಳಗಡೆ ತಟಸ್ಥರಾಗಿ ಒಳಗಡೆ ನಿರ್ಲಿಪ್ತರಾಗಿ ಅನ್ನೋದಕ್ಕೆ ಅದಿರೋದೇ ವಿನಃ ನೀವು ಊರೆಲ್ಲ ಹೇಳ್ಕೊಂಡು ತಿರುಗಿರಿ ಅಂತಲ್ಲ. ಓ ಜೀವಕರ್ತೃತ್ವವಾದ ಜೀವ ಇದು ಜೀವನ ಕರ್ತೃವೇ ಅಲ್ಲ, ಜೀವಕರ್ತೃವೇ ಅಲ್ಲ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗಬೇಡಿ. ಅದ್ರ ಒಳಗಡೆ ನಿರ್ಲಿಪ್ತಿಯನ್ನು ಬೆಳೆಸ್ಕೊಳ್ಳಿ ಅಂತ ಅರ್ಥ. ನೀವು ಒಳಗಡೆ ನಿರ್ಲಿಪ್ತರಾಗಬೇಕೇ ವಿನಃ ಒಳಗಡೆಯಿಂದ ವಿಪರೀತ ಲಿಪ್ತಿ ಇದ್ದು ಹೊರಗಡೆಯಿಂದ ಹೋ ಜೀವಕರ್ತೃವೇ ಅಲ್ಲ, ಜೀವಕರ್ತೃವೇ ಅಲ್ಲ, ಜೀವಕರ್ತೃವೇ ಅಲ್ಲ ಅಂತ ಮಾತನಾಡಲಿಕ್ಕೆ ಹೋಗಬೇಡಿ. ಅದು ಹೊರಗಡೆ ಹೇಳುವಂಥದ್ದೇ ಅಲ್ಲ. ತೀರ ಏಕಾಂತದಲ್ಲಿ ಒಬ್ಬ ಬಂದು ಕೂತ್ರೆ ಅವನಿಗೆ ಹೇಳಬೇಕು, ನೋಡಪ್ಪ ಈ ತರಹ ಅನುಸಂಧಾನ ಮಾಡು, ಇದರ ಸ್ಪಿರಿಟ್ ಇರೋದು ಹೀಗೆ, ನಿನ್ನ ಮನಸ್ಸಿನ ನಿರ್ಲಿಪ್ತಿಗೆ ಇದು ಕಾರಣ ಅಂತ ಹೇಳಬೇಕು. ಸಿಕ್ಕದವ್ರ ಮುಂದೆ ಅದು ಚುರುನೇ ಅದು. ಮಧ್ವ ಸಿದ್ಧಾಂತ ಹೇಳಿ ಅಂತಂದರೆ ಜೀವಕರ್ತೃ ಅಲ್ಲ ಅಂತಲೇ ಚುರು. ಎಷ್ಟೋ ಜನರಿಗೆ ಈ ಮಾಧ್ವರ ಸಹವಾಸವೇ ಸಾಕು ಅಂತ ಅನಿಸ್ಬಿಡುತ್ತೆ. ಸಹವಾಸವೇ ಸಾಕು. ಅವರು ಆಚಾರ್ಯರೇ ಸ್ವಯಂ ಜೀವಕರ್ತೃತ್ವವಾದವನ್ನು ಹೇಳಬೇಡಿ ನೀವು ಎಲ್ಲೂ ಕೂಡ, ಒಳಗಡೆ ಅದು ಗುಟ್ಟಾದ ವಿಚಾರ ಅಂತ ಹೇಳಿದ್ರೆ ಇವರೆಲ್ಲ ಊರೆಲ್ಲ ಟಾಮ್ ಟಾಮ್ ಮಾಡ್ಕೊಂಬರೋದು. ಹಂಗೆ ಮಾಡಬಾರ್ದು. ಅದರ ಸ್ಪಿರಿಟ್ ಏನು ಅಂತ ತಿಳ್ಕೊಳ್ಬೇಕು. ಆ ಜೀವಕರ್ತೃತ್ವದ ನೆಶೆಯಲ್ಲಿ, ಭಗವತ್ಕರ್ತೃ ಸರ್ವಕರ್ತೃತ್ವದ ನೆಶೆಯಲ್ಲಿ ಏನೇನು ಅವ್ಯವಸ್ಥೆಗಳಾಗ್ತಾ ಇದೆಯೋ ದೇವರಿಗೆ ಗೊತ್ತು. ಅದರಿಂದಾಗಿ ನಿರ್ಲಿಪ್ತಿ, ಆ ಸರ್ವಕರ್ತೃತ್ವವಾದದ ಚಿಂತನೆಯಲ್ಲಿ ಮನಸ್ಸಿನ ನಿರ್ಲಿಪ್ತಿ ಅನ್ನೋದು ಮುಖ್ಯ. ದೇವರು ಮಾಡಿಸ್ತಾ ಇದ್ದಾನೆ, ಅದರಿಂದಾಗಿ ಈ ಹೊಗಳಿಕೆಗಳೆಲ್ಲ ನನಗಲ್ಲ ಅನ್ನೋದು. ಹಾಗೆ ತೆಗಳಿಕೆಗಳು ಅಷ್ಟೆ, ಬೈತಾ ಇದ್ದಾರೆ ಅಷ್ಟೆ. ಈ ತರಹದ ಚಿಂತನೆಯಲ್ಲಿ ಹೋಗಬೇಕು, ಅದನ್ನು ಅವನು ಮುಖ್ಯವಾಗಿ ಹೇಳುವಂಥದ್ದು. ಆಚಾರ್ಯರು ಹೇಳಿದ್ದೆ ಅದನ್ನು ನೋಡಿ, ಇನ್ನೊಮ್ಮೆ ಹೇಳ್ತೇನೆ, ಆ ತಾತ್ಪರ್ಯ ಓದ್ತೇನೆ ಸ್ಪಷ್ಟವಾಗಿ ನೋಡಿ. ಯಸ್ಮಾನ್ ಮೂಲ ಕಾರಣಭೂತೋ ವಿಷ್ಣುರೇವ, ಆ ಸಂಸ್ಕೃತವೇ ಸ್ಪಷ್ಟ ಅರ್ಥ ಆಗಿಬಿಡತ್ತೆ ನಿಮಗೆ. ಯಸ್ಮಾನ್ ಮೂಲ ಕಾರಣಭೂತೋ ವಿಷ್ಣುರೇವ ಅಥೋ ಮುಖ್ಯಂ ಸರ್ವಕಾರಣತ್ವಂ ತಸ್ಯೈವ. ನಾನು ಈಗ ತಾನೇ ಹೇಳಿದ್ದಲ್ವ ಪ್ರಜ್ವಲ್ ಅವರೇ, ಅದಕ್ಕೆ ಇನ್ನೊಮ್ಮೆ ಬನ್ನಿ ಹೇಳುವ. ಮೂಲ ಕಾರಣಭೂತೋ ವಿಷ್ಣುರೇವ, ಮೂಲ ಕಾರಣ ನಾರಾಯಣನೇ. ಮುಖ್ಯಂ ಸರ್ವಕಾರಣತ್ವಂ ತಸ್ಯೈವ. ಮೂಲಾಶ್ರಯ ವಿವಕ್ಷ ಯದಿ ನ ಸ್ಯಾತ್ ಕುತ ಪೃಥಿವ್ಯಾಂ ಚಲತೀತಿ ವ್ಯವಹಾರ. ಅವನ ಮಾತುಕಥೆಗಳಲ್ಲೇ ಅದು ಗೊತ್ತಾಗತ್ತೆ, ಇವೆಲ್ಲ ಅವಾಂತರ ಕಾರಣ, ಇವೆಲ್ಲ ಅವಾಂತರ ಕರ್ತೃಗಳು ಹೌದು. ಜಡದ ಪರಿಣಾಮ ಅಂತನ್ನುವ ಕರ್ತೃ ಹೌದು, ಜಡದಲ್ಲಿ ಪರಿಣಾಮ ಅನ್ನುವ ಕರ್ತೃತ್ವ ಇದೆ, ಜೀವನದಲ್ಲಿ ಇಚ್ಛಾಪೂರ್ವಕವಾದ ಕರ್ತೃತ್ವ ಇದೆ, ಸ್ವತಂತ್ರೇಚ್ಛಾಪೂರ್ವಕವಾದ ಕರ್ತೃತ್ವ ದೇವರಲ್ಲಿ ಇದೆ. ನೀವು ಸ್ವತಂತ್ರೇಚ್ಛಾಪೂರ್ವಕವಾದ ಕರ್ತೃತ್ವವನ್ನು ಚಿಂತನೆ ಮಾಡುವಾಗ
ದೇವರ ಸ್ವತಂತ್ರೇಚ್ಛಾಕ ಪೂರ್ವಕ ಕರ್ತೃತ್ವವನ್ನು ಚಿಂತನೆ ಮಾಡ್ಬೇಕು. ಕಾರಣ ನಮಗೆ ಫಲ ಬರಲ್ಲ ಅಂತ ಏನು ಇಲ್ಲ ಅಲ್ಲಿ. ಫಲ ಬಂದೇ ಬರುತ್ತೆ ಅಂದರೆ ನಮ್ಮದೇ ತಾನೇ ಇಚ್ಛೆ. ಅಂದರೆ ನಿರ್ಲಿಪ್ತರಾಗಿ ಅಂತ ಅದರ ಅಭಿಪ್ರಾಯ. ನಮ್ದೇನೂ ಇಲ್ಲ ಸ್ವಾಮಿ ಅಂತ ಹೇಳಿ ನಿರ್ಲಿಪ್ತರಾಗಿ ಅಂತ. ಅದಕ್ಕೆ ಹೇಳಿದ್ದು ಯತಃ ಅವಾಂತರಾಶ್ರಯಾಃ ಬಹವಃ ಸಂತಿ. ಅವಾಂತರ ಕರ್ತೃಗಳಾದವರು ಅವಾಂತರಾಶ್ರಯರಾದವರು ಬಹಳ ಇದ್ದೇ ಇರುತ್ತೆ ಅಂತಲೇ ಚಿಂತನೆ ಅಂತ ಅನ್ನುವಲ್ಲಿಗೆ ಆರು ಶ್ಲೋಕ ಆಗಿದೆ ಹನ್ನೆರಡನೆಯ ಅಧ್ಯಾಯದಲ್ಲಿ. ಇಲ್ಲೂ ಹದಿನಾರೇ ಶ್ಲೋಕ ಇರುವುದು. ಆಮೇಲೆ ಒಂದು ವಿವರಣೆ, ಅದರದ್ದು ವಿವರಣೆ ಸಂಸಾರಾಟವಿ ವರ್ಣನ ಅಂತ ಅದನ್ನು ಹೇಳಬೇಕಿದೆ. ಅದನ್ನು ಶ್ಲೋಕ ಶ್ಲೋಕ ನೋಡಿದಾಗ, ಅದನ್ನೇ ಪದ ಪದ ನೋಡಿದಾಗ ಬೇರೆ ತರಹ ಕಾಣುತ್ತೆ. ಅದನ್ನೆಲ್ಲ ನಾಳೆ ನೋಡೋಣ ಅಂತ ಹೇಳ್ತಾ ಇದನ್ನು ಚಿಂತನೆ ಮಾಡೋಣ. ಈ ತನಕ ಮಾಡಿದ ಚಿಂತನೆಯಿಂದ ದೇವರು ಪ್ರಸನ್ನನಾಗಲಿ. ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಪಿತಾ ಮಮ. ಕೃಷ್ಣ ವಾಸುದೇವ.